ಸ್ವರೂಪವಾಗಿದೆ. ಇದನ್ನು ತಿಳಿದುಕೊಂಡಾಗ ಇದೆ ಅರಿವಿನ ಪರಮಾರ್ಥ ಯಾವುದು ಅಂತ ತಿಳಿಸುವುದಕ್ಕೆ ಹೊರಟಿದ್ದಾರಲ್ಲ, ಗೊತ್ತಾಗುತ್ತಿದೆ. ಇಂದ್ರಿಯಗಳಲ್ಲಿ ಮನೋಬುದ್ಧಿಗಳಲ್ಲಿ ಇದ್ದುಕೊಂಡಿರುವ ಅರಿವು ಸ್ವತಂತ್ರವಾಗಿ ಅವುಗಳಲ್ಲಿ ಇರುವುದಿಲ್ಲ. ಸ್ವತಂತ್ರವಾಗಿ ಅವುಗಳಿಗೆ ಇರುವುದಕ್ಕೆ ಬರುವುದಿಲ್ಲ. ಹೀಗಿರುವಾಗ ಅವುಗಳಲ್ಲಿ ಸ್ವತಂತ್ರವಾದ ಅರಿವು ಹೇಗಿರುತ್ತಿದೆ? ಸಾಕ್ಷಿಯಿಂದ ಬೆಳಗಿಸಿಕೊಂಡು ಅವು ತಮ್ಮ ತಮ್ಮ ವಿಷಯಗಳನ್ನು ತಿಳಿಸುತ್ತಿವೆ. ಸೂರ್ಯನಿಂದ ಕನ್ನಡಿಯು ಬೆಳಗಿಸಿಕೊಂಡು ಆ ಬೆಳಕಿನ ಮೂಲಕ ಮನೆಯಲ್ಲಿ ಬೆಳಕನ್ನು ಕೆಡವುತ್ತಾ ಇದೆ. ಹುಡುಗರು ಕನ್ನಡಿ ಹಿಡಿದು ಓಡಾಡಿಸ್ತಾ ಇದ್ದಾರಲ್ಲ, ಅದು ಕನ್ನಡಿಯ ಬೆಳಕು ಅಂತ ಹೇಳಿದರೂ ನಿಜವಾಗಿ ಅದು ಕನ್ನಡಿಗೆ ಸೇರಿಲ್ಲ, ಸೂರ್ಯನ ಬೆಳಕೆ. ಅದರಂತೆಯೇ ಇಂದ್ರಿಯಗಳಲ್ಲಿ ಮನೋಬುದ್ಧಿಗಳಲ್ಲಿ ತೋರಿಕೊಳ್ಳುವ ಅರಿವು ನಿಜವಾಗಿ ಆತ್ಮನಿಗೆ. ಇಂದ್ರಿಯಗಳಲ್ಲಿ ಮನೋಬುದ್ಧಿಗಳಲ್ಲಿ ಇವುಗಳು ಸ್ವತಂತ್ರವಾಗಿ ಇರುವುದಿಲ್ಲ ಅನ್ನುವುದು ಇಡೀ ಅವಸ್ಥೆಯನ್ನು ನೋಡುವುದಕ್ಕೆ ಪ್ರಯತ್ನ ಪಟ್ಟಾಗ ಗೊತ್ತಾಗುತ್ತಿದೆ. ಅವಸ್ಥೆಯನ್ನು ಬಿಟ್ಟು ಅವು ಸ್ವತಂತ್ರವಾಗಿರುವುದಿಲ್ಲ. ಅವಸ್ಥೆಯು ಆತ್ಮನನ್ನು ಬಿಟ್ಟು ತಾನೇ ಇರುವುದು. ಆದ್ದರಿಂದಲೇ ಅವುಗಳಿಗೆ ಇರುವ ಎರವಾಗಲಿ ಅರಿವಾಗಲಿ ಅದು ಆತ್ಮನಿಗೆ ಇದ್ದುಕೊಂಡಿದೆ. ಈ ಅಭಿಪ್ರಾಯವು ಗೊತ್ತಾಗದೆ ಇರುವಾಗ ಕೆಲವರು ಜೀವನು ಅರಿವಿನ ಸ್ವರೂಪನಾಗಿಯೂ ಅರಿವೆಂಬ ಗುಣದಿಂದಲೂ ಕೂಡಿಕೊಂಡಿದ್ದಾನೆ ಅಂತ ಹೇಳುತ್ತಾರೆ. ಯಾಕೆ ಅವರು ಹಾಗೆ ಹೇಳುತ್ತಾರೆ ಅಂದರೆ, ಎಚ್ಚರದ ಅವಸ್ಥೆಯಲ್ಲಿ ಅವರು ಅಷ್ಟಕ್ಕೇ ಬೆಲೆಯನ್ನು ಕೊಟ್ಟು ನೋಡ್ತಾ ಇರುವುದರಿಂದ ಅವರಿಗೆ ಹಾಗೆ ಅನಿಸಿದೆ. ಅರಿವು ಸ್ವರೂಪವಾಗಿದೆ ಎನ್ನುವುದು ಹೇಗೆ ಅಂದರೆ, ಅರಿವು ಇದ್ದರೇ ಅಲ್ಲದೆ ಅರಿವಾಯಿತು ಅಂತ ತಿಳಿಯುತ್ತಿದೆ ಎನ್ನುವುದು ಒಂದು. ಗುಣ ಅಂತ ಯಾಕೆ ಹೇಳ್ತೀರಿ ಅಂದರೆ, ಫಸ್ಟಾಗಿ ಅರಿವಾಗುತ್ತಿದೆ, ಮೊದಲಿಗೆ ಇಲ್ಲದ ಅರಿವಾಗುತ್ತಿದೆಯಲ್ಲ, ಆದ್ದರಿಂದ ಅದು ಗುಣರೂಪವಾಗಿದೆ ಅಂತ ಹೀಗಿಟ್ಟುಕೊಂಡಿದ್ದಾರೆ. ಆದರೆ ಗುಣಿಯಾದ ಅರಿವಿಗೂ ಗುಣವಾದ ಅರಿವಿಗೂ ತಾರತಮ್ಯವನ್ನು ತೋರಿಸಬೇಕು ಅಂತ ಅವರನ್ನು ಕೇಳಿದರೆ ಉತ್ತರವು ಬರುವುದು. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದರೆ, ಅವರು ಮೂರು ಅವಸ್ಥೆಗಳನ್ನು ಸರಿಯಾಗಿ ವಿಚಾರ ಮಾಡದೆ ಒಂದೇ ಒಂದು ಎಚ್ಚರದ ಅವಸ್ಥೆಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ನೋಡ್ತಾ ಇರುವುದರಿಂದ ಅವರಿಗೆ ಹೀಗೆ ಅನಿಸಿದೆ. ಆದ್ದರಿಂದಲೇ ಇಲ್ಲಿ ಇಂದ್ರಿಯಗಳಲ್ಲಿ ಆಗಲಿ ಮನೋಬುದ್ಧಿಗಳಲ್ಲಿ ಆಗಲಿ ಇರುವ ಅರಿವು ಸ್ವತಂತ್ರವಾದದ್ದಲ್ಲ, ಅದು ಸಾಕ್ಷಿ ರೂಪದ್ದೇ ಅಂತ ತಿಳಿಯಬೇಕಾಗಿದೆ. ಆದರೆ ಆತ್ಮನಿಗೆ ಇರುವ ಅರಿವಿದೆಯಲ್ಲ, ಅದು ಇನ್ನೊಂದರಿಂದ ಬರುವುದಿಲ್ಲ, ಸ್ವತಃ ಅರಿವಿನ ಸ್ವರೂಪವೇ ಆಗಿದೆ. ಅದು ಯಾವುದನ್ನು ಅಪೇಕ್ಷೆ ಮಾಡದೆ ಈ ಅವಸ್ಥೆಯನ್ನಾಗಲಿ ಪ್ರಪಂಚವನ್ನಾಗಲಿ ಬೆಳಗಿ ತೋರಿಸ್ತಾ ಇದೆ. ಆದ್ದರಿಂದ ಅದಕ್ಕೆ ಇನ್ನೊಂದರಿಂದ ಅರಿವು ಬಂದಿದೆ ಅಂತ ಹೇಳುವುದಕ್ಕೆ ಬರುವುದು. ಇಷ್ಟೇ ಅಲ್ಲ, ಆತ್ಮನೇ ನಮ್ಮ ನಿಜವಾದ ಸ್ವರೂಪವಾಗಿರುವುದರಿಂದಲೂ, ಅದೇ ನಮ್ಮಲ್ಲಿ ಕೊನೆಯದಾಗಿರುವುದರಿಂದಲೂ
ಅದಕ್ಕೆ ಇನ್ನೊಂದರಿಂದ ಬರಬೇಕಾದ ಪ್ರಸಂಗವೂ ಇಲ್ಲ, ಬರುವುದು ಎಲ್ಲ. ಅಷ್ಟೇ ಅಲ್ಲ, ಅದರಿಂದಲೇನೆ ಉಳಿದದ್ದೆಲ್ಲ ಬಾಳಿ ಬದುಕಬೇಕಾಗಿತ್ತು. ಯಾಕೆ ಅಂದರೆ ಅದರಿಂದಲೇ ಇದೆ ಅನ್ನುವ ಭಾವನೆ ಇದೆಯಲ್ಲ, ಆ ಆತ್ಮನಿಂದಲೇ ಬಂದಿರುತ್ತದೆ. ಯಾವ ಯಾವುದನ್ನು ಬೆಳಗುತ್ತಾನೆಯೋ ಅದು ತಾನು ಇರುವಷ್ಟು ಕಾಲ ಇದೆ 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 ಅಂತ ಅನಿಸ್ತಾ ಇದೆ. ಆದ್ದರಿಂದ ನಮಗೇನು ಅನಿಸ್ತೈತಿ ಅಂದರೆ ಈ ಪದಾರ್ಥಗಳಲ್ಲಿಯೇ ಸ್ವತಂತ್ರವಾದ ಇದೆ ಅನ್ನೋದು ಇರವು ಐತಿ ಅನ್ನೋದು ಹೀಗನಿಸ್ತಾ ಇದೆ. ಆದರೆ ಆತ್ಮನನ್ನು ಬಿಟ್ಟು ಅರಿವನ್ನು ಬಿಟ್ಟು ಇವು ತಾವೇ ಇದೆ ಅಂತ ಹೇಳಿಸಿಕೊಳ್ಳುವುದಕ್ಕೆ ತಕ್ಕವುಗಳಾಗಿವೆಯೇ ಅಂತ ಹೀಗೆ ಪರೀಕ್ಷಿಸುವುದಕ್ಕೆ ಹೋದರೆ ಅವುಗಳಿಗೆ ಇರಕ್ ಬರುವುದಿಲ್ಲ. ಆದ್ದರಿಂದ ಯಾವ ಯಾವುದು ಇದೆ ಅಂತ ಹೇಳಿಸಿಕೊಳ್ಳುತ್ತಿದೆಯೋ ಅದು ಅರಿವಿನಿಂದ ಬೆಳಗಿಸಿಕೊಂಡು ಅದರ ಇರವನ್ನು ಪಡೆದುಕೊಂಡು ಇದೆ ಅಂತ ಹೇಳಿಸಿಕೊಳ್ಳುತ್ತಿದೆ ಅಂತ ಅರ್ಥ. ಆದ್ದರಿಂದ ಹೀಗೆ ಆತ್ಮನಿಗಿಂತ ಬೇರೆಯಾದ ಅವಸ್ಥೆಯಾಗಲಿ ಪ್ರಪಂಚವಾಗಲಿ ಯಾವುದು ಸ್ವತಂತ್ರವಾಗಿ ಇರುವುದಕ್ಕೆ ಬರದೇ ಇರುವಾಗ ಅವುಗಳಲ್ಲಿ ಸ್ವತಂತ್ರವಾದ ಅರಿವು ಹೇಗಿರುತ್ತಿದೆ ಇರುವುದು. ಆದ್ದರಿಂದಲೇ ಅರಿವು ಅನ್ನುವುದು ನಮ್ಮ ಸ್ವರೂಪವೇ, ಆತ್ಮನೇ. ನಮ್ಮಿಂದಲೇನೆ ಉಳಿದದ್ದೆಲ್ಲ ಐತಿ ಅಂತ ಹೇಳಿಸಿಕೊಳ್ಳಲಿ ಇಲ್ಲ ಅಂತ ಹೇಳಿಸಿಕೊಳ್ಳಲಿ ಅದು ನಮ್ಮ ಕಡೆಯಿಂದಲೇ ಹಾಗೆ ಹೇಳಿಸುವುದು. ಆದ್ದರಿಂದಲೇ ಐತಿ ಅನ್ನುವುದು ಗೊತ್ತಾಗಬೇಕಾದರೂ ನಮ್ಮ ಆತ್ಮನಿಗೆ ಇಲ್ಲ ಅನ್ನುವುದು ಗೊತ್ತಾಗಬೇಕಾದರೂ ನಮ್ಮ ಆತ್ಮನಿಂದಲೇ. ಆದ್ದರಿಂದ ಇದೆ ಇಲ್ಲ ಅನ್ನುವ ಎಲ್ಲ ವ್ಯವಹಾರಕ್ಕೂ ನಮ್ಮ ಆತ್ಮನು ಮೂಲ ರೂಪವಾಗಿ ಇದ್ದಾನೆ. ಈಗ ಹೇಳುವಾಗ ಹೀಗೆ ಹೇಳಿಕೆ ಇದೆ, ಆದರೆ ನಾವು ಆ ಆತ್ಮ ಸ್ವರೂಪವಾಗಿಯೇ ನೋಡುವುದಕ್ಕೆ ಬಂತು ಅಂದರೆ ಇದೆ ಎಲ್ಲ ಎರಡೂ ಆತ್ಮನಾಗಿ ಅನುಭವಕ್ಕೆ ಬರುತ್ತಿತ್ತು ಹಾಗೆ. ಆದ್ದರಿಂದ ಈಗ ಆತ್ಮನು ಅರಿಯುತ್ತಾನೆ, ಪ್ರಪಂಚವು ಪದಾರ್ಥಗಳು ಅರಿಸಿಕೊಳ್ಳುತ್ತಿವೆ ಅಂತ ಈ ಕಲ್ಪನೆ ಬರ್ತದೆ. ಮೊದಲಿಗೆ ಹೀಗೆ ಅನಿಸಿರುವುದು ನಿಜ, ಇನ್ನೂ ಇವನು ಆತ್ಮಸ್ವರೂಪದಲ್ಲಿ ನಿಲುಗಡೆಯನ್ನು ಹೊಂದಿಲ್ಲವಂತೆ. ಯಾವಾಗ ಇವನಿಗೆ ತಾನೇ ಆ ಸ್ವರೂಪವಾಗಿ ನಿಂತನೋ, ಅಂದರೆ ಉಪಾಧಿಯನ್ನು ಸಂಪೂರ್ಣವಾಗಿ ಬಿಡಿಸಿಕೊಂಡನೋ, ಆಗ ಅದಕ್ಕಿಂತಲೂ ಬೇರೆ ಅನ್ನುವ ಮಾತೇ ಹೊಂದಿದರು. ಅದನ್ನೇ ಶಾಸ್ತ್ರದಲ್ಲಿ ಅದ್ವಿತೀಯ ಅಂತ ಹೀಗೆ ಹೇಳಿರುತ್ತದೆ. ಅದು ಉಪಾಧಿ ಇಲ್ಲದಿರುವಾಗ ಉಪಾಧಿಗೆ ಗೋಚರವಾಗುವ ಮನೋಬುದ್ಧಿ ಇಂದ್ರಿಗಳಿಗೆ ಗೋಚರವಾದ ಪ್ರಪಂಚವು ಐತಿ ಅನ್ನೋದು ಹೇಗೆ? ಆದ್ದರಿಂದಲೇ ಪ್ರಪಂಚವಾಗಲಿ ಉಪಾಧಿಯಾಗಲಿ ಎಲ್ಲವೂ ಆತ್ಮನನ್ನು ತಿಳಿಯದಿರುವಾಗ ತೋರಿಕೊಂಡ ಭ್ರಾಂತಿ ರೂಪ. ಆತ್ಮಸ್ವರೂಪವು ಸರಿಯಾಗಿ ನಮಗೆ ಅನುಭವಕ್ಕೆ ಬಂತು, ನಾವೇ ಅದಾಗಿ ನಿಂತ್ವಿ ಅಂದರೆ ಮುಗಿದೋಯ್ತು. ಇದನ್ನೇ ಅದ್ವಿತೀಯ ಅನ್ನುವ ಮಾತಿನಿಂದ ಹೇಳಿರುವುದು. ಇದಕ್ಕೆ ಅರಿವು ಮತ್ಯಾವಲ್ಲಿಂದ ಬರ್ತೈತಿ? ಬರುವುದಿಲ್ಲ. ಅದಕ್ಕೆ ಯಾವ ವಿಷಯವೂ ಇರಬೇಕಾದದ್ದು ಇಲ್ಲ. ವ್ಯವಹಾರದಲ್ಲಿ ಅರಿವು ಅಂತ ಹೇಳ್ತೇವಲ್ಲ, ಅರಿವು ಅಂತ ಹೇಳಿದಾಗ ಯಾವುದರ ಅರಿವು ಅಂತ ಹೀಗೆ ಪ್ರಶ್ನೆ ಬರ್ತದೆ.
ಅರಿವು ಅಂದ ಕೂಡಲೇ ಜ್ಞಾನ ಅಂದ ಕೂಡಲೇ ಯಾವುದರ ಜ್ಞಾನ ಯಾವುದರ ಅರಿವು ಇಲ್ಲಿಯೋ ಅದಕ್ಕೆ ವಿಷಯ ಬೇಕಾಗಿಲ್ಲ. ಸ್ವಾಭಾವಿಕ ರೂಪವಾಗಿಯೇ ಅರಿವು. ಇದನ್ನೇ ಶಾಸ್ತ್ರದಲ್ಲಿ ಬರೀ ಅರಿವು ಅಂತ ಕರೆಯುವ ಪದ್ಧತಿ ಇದ್ದುಕೊಂಡಿದೆ. ರಾತ್ರಿ ದೀಪಗಳಿಗೆ ಎಲ್ಲ ಜನರು ತಿರುಗಾಡುವಾಗ ಬೆಳಗುತ್ತಿವೆ ಅಂತ ಹೇಳಿಸಿಕೊಳ್ಳು. ಜನರೆಲ್ಲ ಮಲಿಕೊಂಡು ಯಾರು ಇಲ್ಲ, ಯಾರು ಇಲ್ಲದಿದ್ರು ಅವು ತಾವು ಬೆಳಗುವಂತಿವೆ. ಅವಾಗ ಬೆಳಗ್ತತಿ ಅಂದ್ರೆ ಯಾರನ್ನು ಬೆಳಗಿದು ಅಂತ ಈ ಮಾತಂದ್ರು. ಆ ಬೆಳಕಿನ ಸ್ವಭಾವ ಅಂತ ಅದರ ಅರ್ಥ. ಅದರಂತೆಯೇ ಇಲ್ಲಿ ಆತ್ಮನು ಅರಿವಿನ ಸ್ವಭಾವವುಳ್ಳವನು. ಅರಿವು ಅನ್ನೋದು ಕನ್ನಡದ ಮಾತಿನಲ್ಲಿ ಉಪಯೋಗಿಸಿದೆ. ಜ್ಞಾನ ಚೇತನ ಪ್ರಜ್ಞಾನ ಅಂತ ಈ ಶಾಸ್ತ್ರದ ಬಳಕೆಯಲ್ಲಿ ಬಂದಿರುತ್ತದೆ. ಆದ್ದರಿಂದ ಈ ಆತ್ಮನೇ ಅರಿವಿನ ಮೂಲ. ಅದು ಮತ್ತೊಂದರಿಂದ ಬೆಳಗದೆ ತಾನೇ ಬೆಳಗುತ್ತಿರುವುದು. ಅದರ ಬೆಳಕಿನಿಂದಲೇ ನಮ್ಮ ಎಚ್ಚರವು ಎಚ್ಚರದ ಎಲ್ಲ ವ್ಯವಹಾರವು ಸಾಗುತ್ತಿರುವುದು ಎಂದು ಸಿದ್ಧವಾಗುತ್ತದೆ. ಆತ್ಮನು ಅರಿವಿನ ಸ್ವರೂಪನಾಗಿರುವುದರಿಂದ ಅವನೇ ಅರಿವಿನ ಮೂಲ ರೂಪನಾಗಿದ್ದಾನೆ. ಅವನು ಇನ್ನೊಂದರಿಂದ ಬೆಳಗಿಸಿಕೊಳ್ಳುವುದಾಗಲಿ, ಅವನಿಗೆ ಇನ್ನೊಂದು ಬೆಳಗುವುದಕ್ಕೆ ವಿಷಯ ಐತಿ ಎನ್ನುವುದಾಗಲಿ ಹೊಂದುವುದಿಲ್ಲ. ಆದರೆ ವ್ಯವಹಾರದಲ್ಲಿ ಎಚ್ಚರವಾಗಲಿ, ಎಚ್ಚರದಲ್ಲಿರುವ ಪ್ರಪಂಚವಾಗಲಿ, ಇಂದ್ರಿಯಕರಣಾದಿಗಳಾಗಲಿ ಬೆಳಗಿಸಿಕೊಳ್ಳುತ್ತಿವೆ ಅಂತ ಹೇಳುವಾಗ ಆತ್ಮನ ಬೆಳಕಿನಿಂದ ಇವು ತೋರಿಕೊಳ್ಳುತ್ತಿವೆ, ಬೆಳಗಿಸಿಕೊಳ್ಳುತ್ತಿವೆ ಅಂತ ಈ ವ್ಯವಹಾರ ನಡೆಯುತ್ತಿದೆ. ಆದ್ದರಿಂದ ಇಲ್ಲಿ ಎಲ್ಲ ವ್ಯವಹಾರಕ್ಕೂ ಬೆಳಕು ಯಾವುದರದು? ಅರಿವೆಂದು ಮೊದಲಿಗೆ ಜನಕನು ಯಾಜ್ಞವಲ್ಕ್ಯನಿಗೆ ಕೇಳಿದ್ದನಲ್ಲ, ಜನರು ವ್ಯವಹಾರ ಮಾಡ್ತಾ ಇದ್ದಾರಲ್ಲ, ಹೋಗುವುದು ಬರುವುದು, ಊರಿಗೆ ಹೋಗುವುದು ತಿರುಗಿ ಬರುವುದು ಅಂತ ಈಗೆಲ್ಲ ನಡೀತಾ ಇದೆಯಲ್ಲ, ಯಾವುದರ ಬೆಳಕಿನಲ್ಲಿ ಅಂತ ಕೇಳಿದ್ದ. ಸಾಮಾನ್ಯವಾಗಿ ಸೂರ್ಯನ ಬೆಳಕು ಅಂತ ಶುರುವಾಗಿತ್ತು. ಏನು ಅಂದರೆ ಅದನ್ನೇ ಕೇಳುವ ಅಭಿಪ್ರಾಯವೂ ಅಲ್ಲ. ಅದು ಬರಬರುತ್ತಾ ಎಲ್ಲ ವ್ಯವಹಾರವು ನಡೆಯಬೇಕಾದರೆ ಯಾವ ಬೆಳಕಿನಿಂದ ನಡೆಯುತ್ತಿದೆ ಅನ್ನುವ ಅಭಿಪ್ರಾಯವು ಇಲ್ಲಿ ಆತ್ಮನ ಬೆಳಕಿದೆಯಲ್ಲ, ಅರಿವು ಇದೆಯಲ್ಲ, ಇದು ಬೇಕಾಗಿದೆ. ಆದ್ದರಿಂದಲೇ ತನಗಿಂತಲೂ ಬೇರೆಯಾಗಿರುವ ಬೇಕಾದಷ್ಟು ಬೆಳಕು ಇದ್ದರೂ ಅವು ನಿಜವಾಗಿ ಬೆಳಕಿನ ರೂಪವಲ್ಲ. ಅವುಗಳಿಗೆ ಬೆಳಕು ಆತ್ಮನಿಂದಲೇ ಬಂದಿರುತ್ತದೆ. ಯಾಕೆಂದರೆ ಅವುಗಳು ಇದೆ ಅಂತ ಸಿದ್ಧವಾಗಬೇಕಾದರೆ ಅರಿವಿನಿಂದಲೇ ಅಲ್ಲದೆ ಅವು ಸಿದ್ಧವಾಗಬೇಕು. ಅದು ಲೌಕಿಕದ ದೃಷ್ಟಿಯಿಂದ ನೋಡುವಾಗ ಹಾಗೆ ಬಳಿಯುವುದಿಲ್ಲ. ಸೂರ್ಯ ಬೆಳಗ್ತಾನೋ, ಚಂದ್ರ ಬೆಳಗ್ತಾನೋ, ನಕ್ಷತ್ರ ಬೆಳಗ್ತೈತಿ, ಕರೆಂಟ್ ಬೆಳಗ್ತೈತಿ, ಆತ್ಮನಿಂದ ಅವು ಹೆಂಗೆ ಬೆಳಗ್ತಾವು ಅಂತ ಈಗ ಅನಿಸ್ತೈತಿ. ಆದರೆ ಅವುಗಳಿಗೆ ಇರವು ಎಲ್ಲಿಂದ ಬಂದೈತಿ ಅಂತ ಈಗ ಪರೀಕ್ಷೆ ಮಾಡಿ ನೋಡಿದರೆ ಆತ್ಮನಿಂದಲೇ ಅವುಗಳಿಗೆ ಇರವು. ಅವಸ್ಥೆಯನ್ನು ಬಿಟ್ಟು ಮೂರು ಪ್ರಕಾರದ ಪ್ರಪಂಚವೂ ಸ್ವತಂತ್ರವಾಗಿ ಅಲ್ಲ. ಅವಸ್ಥೆಯು ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಅಲ್ಲ. ಆದ್ದರಿಂದ ಇವುಗಳಿಗೆಲ್ಲ ಬೆಳಗುವುದಾಗಲಿ ಇರುವುದಾಗಲಿ ಎಲ್ಲಿಂದ ಬಂದಿದೆ? ಆತ್ಮನಿಂದ. ಆದ್ದರಿಂದಲೇ ಅವುಗಳ ಸಿದ್ಧಿಯಾಗಬೇಕಾದರೆ ಆತ್ಮನಿಂದಲೇ ಆಗುತ್ತಿದೆ. ಹೀಗೆ ವಿಮರ್ಶನೆ ಮಾಡಿ ನೋಡಿದರೆ ಎಲ್ಲ ಬೆಳಕಿಗೂ ಮೂಲವು ಯಾವುದು ಎಂದರೆ ಆತ್ಮನೇ. ಇದನ್ನೇ ಅರಿವಿನ ಪರಮಾರ್ಥ ಅಂತ ಹೇಳಿರು. ಅರಿವಿನಲ್ಲಿ ಮೂರು ಅಂತಸ್ತುಗಳು. ಈಗ
ಜನರಿಗೆ ಇದನ್ನು ತಿಳಿದುಕೊಳ್ಳುವ ಯೋಗ್ಯತೆಯೂ ಇಲ್ಲದಿರುವಾಗ ಇನ್ನೊಂದು ರೂಪದಿಂದ ಸಾಮಾನ್ಯವಾಗಿ ಅರಿವು ಅನ್ನುವುದರ ಕಲ್ಪನೆಯು ಎಲ್ಲರಲ್ಲಿ ಮೂಡಿಕೊಳ್ಳಲಿ ಎನ್ನುವುದಕ್ಕಾಗಿ ಅರಿವಿನಲ್ಲಿ ಮೂರು ಅಂತಸ್ತುಗಳು ಅಂತ ಹೇಳ್ತಾರೆ. ಅರಿವಿನಲ್ಲಿ ನಿಜವಾಗಿ ಅಂತಸ್ತುಗಳು ಇರುವುದಿಲ್ಲ, ಉಪಾಧಿಯಿಂದ ಹಾಗೆ ತೋರಿಕೊಳ್ಳುತ್ತಿದೆ. ಆದ್ದರಿಂದ ಅದನ್ನೇ ಅಂತಸ್ತು ಅನ್ನುವ ಮಾತಿನಿಂದ ಕರೆದಿದ್ದಾರೆ. ಇರವಿನಲ್ಲಿರುವಂತೆ ಮೂರು ಅಂತಸ್ತುಗಳಿವೆ. ಹಾಗಾದರೆ ಅವಸ್ಥೆಗಳಲ್ಲಿ ಯಾವ ಅರಿವು ಇಲ್ಲವೇ ಇಲ್ಲವೇ? ಇಲ್ಲದಿದ್ದರೆ ನಾನು ಅರಿಯುತ್ತೇನೆ, ಮನಸ್ಸು ಅರಿಯುತ್ತಿದೆ, ಇಂದ್ರಿಯಗಳು ಅರಿಯುತ್ತಿವೆ ಎಂಬ ಭಾವನೆಯು ನಮ್ಮೆಲ್ಲರಿಗೂ ಇದ್ದುಕೊಂಡಿರುವುದಲ್ಲ. ಈಗ ಆಕ್ಷೇಪಣೆಯನ್ನು ಮಾಡಿ ಉತ್ತರವನ್ನು ಹೇಳ್ತಾ ಇದ್ದಾರೆ. ಆತ್ಮನೇ ಅರಿವಿನ ಸ್ವರೂಪ, ಅವನೇ ಬೆಳಕಿನ ರೂಪ ಅಂತಿರಲ್ಲ. ಹಾಗಾದರೆ ಅವನೊಬ್ಬನೇ ಬೆಳಕಿನ ಸ್ವರೂಪನಾದರೆ ಅವಸ್ಥೆಗಳಲ್ಲಿ ಅರಿವಾಗುತ್ತಿದೆಯಲ್ಲ, ಇಂದ್ರಿಯಗಳಿಂದ ಅರಿವಾಗುತ್ತಿದೆಯಲ್ಲ, ಮನೋಬುದ್ಧಿಗಳಿಂದ ಅರಿವಾಗುತ್ತಿದೆಯಲ್ಲ, ಮತ್ತು ಇದು ಹೇಗೆ ಅಂತ ಹೀಗೆ ಕಲ್ಪನೆಯು ಬರುತ್ತಿದೆಯಲ್ಲದೆ ಅದನ್ನೇ ಕೇಳುತ್ತಾನೆ. ಬರಿಯ ಬೆಳಕಿಗಾಗಲಿ ಬೆಳಕಿನಿಂದ ತೋರುವ ಪದಾರ್ಥಗಳಿಗಾಗಲಿ ಅರಿವು ಇಲ್ಲವೆಂದರೆ ಒಪ್ಪಬಹುದು, ಏಕೆಂದರೆ ಅವು ಎಷ್ಟೇ ಹೊಳೆದರೂ ಜಡವಾಗಿರುತ್ತವೆ. ವ್ಯವಹಾರದಲ್ಲಿ ಬೆಳಕಿನಿಂದ ಕೂಡಿಕೊಂಡಿರುವ ಪದಾರ್ಥಗಳು ಇದ್ದುಕೊಂಡಿವೆಯಲ್ಲ, ಅವುಗಳು ಬೆಳಕಿನಿಂದ ಕೂಡಿಕೊಂಡಿದ್ದರೂ ಅವುಗಳನ್ನು ಅರಿವು ಅಂತ ಕರೆಯುವುದಕ್ಕೆ ಬರುವುದಿಲ್ಲ. ಅವು ಜಡರೂಪವಾಗಿದ್ದುಕೊಂಡಿರುತ್ತಿವೆ. ಆದರೆ ನಮ್ಮಂತೆಯೇ ಈ ಪ್ರಪಂಚದಲ್ಲಿದ್ದುಕೊಂಡು ನಮ್ಮೊಡನೆ ವ್ಯವಹಾರ ಮಾಡತಕ್ಕಂಥ ಜೀವರುಗಳಿದ್ದಾರಲ್ಲ, ಅವರಿಗೆ ಅರಿವು ಇಲ್ಲ ಅಂದರೆ ಹೇಗೆ? ಮತ್ತು ಆ ಜೀವನು ಇಂದ್ರಿಯಗಳನ್ನು ಉಪಯೋಗಿಸಿ ಅರಿಯುತ್ತಾನಲ್ಲ, ಇಂದ್ರಿಯಗಳಲ್ಲಿ ಅರಿವಿಲ್ಲಂದರೆ ಹೇಗೆ? ಮನೋಬುದ್ಧಿಗಳನ್ನು ಉಪಯೋಗಿಸಿ ಅರಿವು ಮಾಡಿಕೊಳ್ಳುತ್ತಾನಲ್ಲ, ಅವುಗಳಲ್ಲಿ ಅರಿವಿಲ್ಲ ಅಂದರೆ ಹೇಗೆ ಅಂತ ಹೀಗೆ ಸಂಶಯವು ಬರುತ್ತಿದೆಯಲ್ಲವೇ, ಅದನ್ನೇ ಇಲ್ಲಿ ಹೇಳಿರುವುದು. ಜನರಲ್ಲಿ ಅರಿವು ಇರುವುದೆಂದು ಅದು ವ್ಯವಹಾರದಿಂದಲೂ ಉಪದೇಶದಿಂದಲೂ ಬೆಳೆಯುವುದೆಂದು ನಂಬಿಕೊಂಡೇ ನಾವೆಲ್ಲರೂ ನಡೆಯುತ್ತಿದ್ದೇವೆ. ವ್ಯವಹಾರದಲ್ಲಿ ಅರಿವು ಇದೆ ಅಂತ ನಮಗೆ ನಂಬಿಕೆ ಬಂದಿದೆ. ಆದರೆ ಆ ಅರಿವು ಮೊದಲಿಗೆ ತಂದೆ ತಾಯಿಗಳಿಂದ ಅರಿವು ಬರ್ತಾ ಇದೆ, ನಂತರ ಸ್ಕೂಲು ಕಾಲೇಜುಗಳಿಗೆ ಹಾಕ್ತಾ ಇದ್ದಾರಲ್ಲ ಅವರಿಂದ ಅರಿವು ಕಳೆದುಕೊಳ್ಳುತ್ತಿದೆ ಅನ್ನುವುದು ಲೋಕದಲ್ಲಿ ಕಂಡುಬಂದಿದೆ. ಹೀಗಿರುವಾಗ ಈ ಅರಿವು ಮೊದಲಿಗೆ ಹುಡುಗರಿಗೆ ಸ್ವಲ್ಪ ಸ್ವಲ್ಪ ಅರಿವಿರ್ತತಿ, ಆ ನಂತರ ಅರಿವು ಕಳೆದುಕೊಳ್ಳುತ್ತಿದೆ. ಮುಂದೆ ಅವರೇ ಸಂಶೋಧನೆ ಮಾಡಿ ನೋಡಿದ್ರೆ ಇನ್ನೂ ಹೆಚ್ಚು ಅರಿವು ಅವರಲ್ಲಿ ಕಳೆದುಕೊಳ್ಳುತ್ತಿದೆ. ಹೀಗಿರುವಾಗ ಆತ್ಮನೇ ಅರಿವಿನ ಸ್ವರೂಪ, ಉಳಿದದ್ದರಲ್ಲಿ ಅರಿವು ಇಲ್ಲ ಅಂತ ಹೇಳ್ತೀರಲ್ಲ, ಇದು ಹೇಗೆ ಸರಿ? ಬೆಳೆಯುವುದು ಕಡಿಮೆಯಾಗಿರುವುದು ಬೆಳೆಯುವುದು ಕಂಡು ಬರುತ್ತದೆ. ಪ್ರತಿಯೊಬ್ಬ ಜೀವರಲ್ಲಿ ಅರಿವು ಇರುವುದರಿಂದಲೇ ಅಲ್ಲದೆ ಅವರು ವ್ಯವಹಾರವನ್ನು ಮಾಡ್ತಾ ಇರುವುದು. ಹೀಗಿರುವಾಗ ಆತ್ಮನೊಬ್ಬನೇ ಅರಿವಿನ ಸ್ವರೂಪ, ಉಳಿದದ್ದರಲ್ಲಿ ಅದು ಸ್ವತಂತ್ರವಾಗಿಲ್ಲ ಅಂತ ಹೇಳ್ತಿರಲ್ಲ ಹೇಗೆ ಅಂತ ಆಕ್ಷೇಪಣೆ ಮಾಡಿದ್ದಾನೆ. ವಿದ್ಯಾಭ್ಯಾಸವೆಂಬ ಪದ್ಧತಿ ನಂಬಿಕೆಯ ತಳಗಟ್ಟಿನ ಮೇಲೆಯೇ ನಿಂತಿರುತ್ತದೆ. ಶತ್ರು, ಮಿತ್ರ, ಮಧ್ಯಸ್ಥ, ದ್ವೇಷ, ಬಂಧು ಎಂಬ ವಿಭಾಗವು ಈ ನಂಬಿಕೆಯನ್ನೇ ಹೊಂದಿಕೊಂಡಿರುತ್ತದೆ. ಜನರು ಒಬ್ಬರಿಗೊಬ್ಬರು ಉಪಕಾರವನ್ನಾಗಲಿ ಅಪಕಾರವನ್ನಾಗಲಿ ಮಾಡುವುದು, ಅವರ ಹಗೆತನವನ್ನಾಗಲಿ ಪ್ರೀತಿಯನ್ನಾಗಲಿ ಸಂಪಾದಿಸಿಕೊಳ್ಳುವುದಕ್ಕೆ ನಾವು ಗಮನಿಸುತ್ತಿರುವುದು ಅರಿವುಗಳಿಗೆ ತಾರತಮ್ಯವುಂಟೆಂಬ ಈ ನಂಬಿಕೆಯಿಂದಲೇ ಅಲ್ಲವೇ? ಈಗ ವಿದ್ಯಾಭ್ಯಾಸ ಪದ್ಧತಿ ಅರಿವು ಬೆಳೆಯುತ್ತಾ ಇದೆ,
ಜಾಣತನ ಕಚ್ಚಾಗುತ್ತಿದೆ ಎನ್ನುವ ಅಭ್ಯಾಸದಿಂದ ಬೆಳೀತಕ್ಕೆ ಅನ್ನೋ ಲೋಕದಲ್ಲಿ ಎಲ್ಲರಿಗೂ ಗೊತ್ತಾಗಿಬಿಟ್ಟಿದೆ ಎನ್ನು ಜನರಲ್ಲಿ ತಾರತಮ್ಯ ರೂಪದಿಂದ ಅರಿವು ಐತಿ ಅನ್ನೋದು ಅದು ಸಿದ್ಧವಾಗುತ್ತಿದೆ. ಯಾಕೆಂದರೆ ಜನರಲ್ಲಿ ಕೆಲವರು ಶತ್ರುಗಳು, ಮಿತ್ರರು, ಮಧ್ಯಸ್ಥರು, ದ್ವೇಷಿಗಳು, ಬಂಧುಗಳು ಹೀಗೆಲ್ಲ ಇಟ್ಟುಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ. ಅವರಲ್ಲೆಲ್ಲ ಒಂದೇ ಥರದ ಅರಿವು ಐತಿ ಅಂತ ಹೇಳುವುದಕ್ಕೆ ಬರುತ್ತಿದೆಯೇ? ಇಷ್ಟೇ ಅಲ್ಲ, ಉಪಕಾರ ಮಾಡುವುದಾಗಲಿ ಅಪಕಾರ ಮಾಡುವುದಾಗಲಿ ಇಂಥ ವ್ಯವಹಾರ ಇರುತ್ತಿದೆಯಲ್ಲ, ಅವರಲ್ಲಿ ಇರುವ ತಾರತಮ್ಯವು ಇದೆಯೋ ಇಲ್ಲವೋ, ಅಪಕಾರವನ್ನು ಮಾಡಬೇಕು ಅನ್ನೋರ ತಿಳುವಳಿಕೆಯೇ ಬೇರೆ, ಉಪಕಾರವನ್ನು ಮಾಡಬೇಕು ಅನ್ನುವ ತಿಳುವಳಿಕೆಯೇ ಬೇರೆ. ಹೀಗಿರುವಾಗ ಅರಿವು ಒಂದೇ ಇದೆ, ಆತ್ಮನನ್ನು ಬಿಟ್ಟು ಬೇರೆ ಅರಿವಿಲ್ಲ ಅಂತ ಹೇಳಿದರೆ ಇದು ಎಲ್ಲ ಹೇಗೆ ಹೊಂದುತ್ತಿದೆ ಅಂತ ಅವನು ಆಕ್ಷೇಪಣೆಯನ್ನು ಮಾಡುತ್ತಾನೆ. ಇದಲ್ಲದೆ ಜನರಲ್ಲಿ ಕೆಲವರನ್ನು ಪ್ರೀತಿ ಮಾಡುವುದು, ಕೆಲವರನ್ನು ದ್ವೇಷ ಮಾಡುವುದು ಹೀಗಿಟ್ಟುಕೊಂಡು, ಪ್ರೀತಿ ಮಾಡುವವರ ಅರಿವೇ ಬೇರೆ, ದ್ವೇಷ ಮಾಡುವವರ ಅರಿವೇ ಬೇರೆ. ಹೀಗೆ ಅರಿವಿನಲ್ಲಿ ತಾರತಮ್ಯವು ಇದೆಯೋ ಇಲ್ಲವೋ, ಎಲ್ಲ ಒಂದೇ ಅರಿವು ಅಂತ ಹೇಳುವುದಕ್ಕೆ ಬರುತ್ತಿದೆಯೇ? ನಾವುಗಳು ಪ್ರೀತಿ ಸಂಪಾದಿಸಿಕೊಂಡು ನಾವು ಹವಣಿಸುತ್ತಿರುವುದು ಅರಿವುಗಳಿಗೆ ತಾರತಮ್ಯ ಉಂಟೆಂಬ ನಂಬಿಕೆಯಿಂದಲೇ. ಇಷ್ಟೇಕೆ, ಪರಲೋಕದ ಸುಖವನ್ನು ಪಡೆಯುವುದಕ್ಕೆಂದು ಕರ್ಮೋಪಾಸನೆಗಳನ್ನಾಗಲಿ, ಮೋಕ್ಷಕ್ಕೆಂದು ಜ್ಞಾನೋಪದೇಶವನ್ನಾಗಲಿ ಮಾಡುವವರು ಲೋಕದಲ್ಲಿ ಬಗೆ ಬಗೆಯ ಅಂತಸ್ತಿನ ಅರಿವಿನ ಜನರು ಇದ್ದಾರೆಂದು ಇಟ್ಟುಕೊಂಡೇ ಹೊರಡಬೇಕಾಗಿದೆ. ಈಗ ಶಾಸ್ತ್ರೀಯ ಕರ್ಮವನ್ನೇ ಆಗಲಿ, ಶಾಸ್ತ್ರೀಯ ಉಪಾಸನೆಯನ್ನೇ ಆಗಲಿ ಮಾಡಬೇಕು, ಅದರಿಂದ ಇಂಥ ಲೋಕವು ಪ್ರಾಪ್ತವಾಗುತ್ತಿದೆ ಅಂತ ಅವರಿಗೆ ಆ ತಿಳುವಳಿಕೆ ಬಂದ ನಂತರ ಅಲ್ಲದೆ ಕರ್ಮೋಪಾಸನೆಗಳನ್ನು ಮಾಡುವುದಕ್ಕೆ ಹೊರಡುವರು. ಇನ್ನು ಕೆಲವರು ಜ್ಞಾನದಿಂದ ಮೋಕ್ಷವಾಗುತ್ತಿದೆ ಅಂತ ಜ್ಞಾನವನ್ನು ಹೊಂದುವುದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಕರ್ಮೋಪಾಸನೆಗಳನ್ನು ಮಾಡಬೇಕು ಅನ್ನೋವರ ಅರಿವೇ ಬೇರೆ, ಜ್ಞಾನದಿಂದ ಮೋಕ್ಷವನ್ನು ಹೊಂದಬೇಕು ಅನ್ನೋವರ ಅರಿವೇ ಬೇರೆ. ಹೀಗೆ ತಾರತಮ್ಯವು ಇದೆಯೋ ಇಲ್ಲವೋ ಅರಿವಿನಲ್ಲಿ ಒಂದೇ ಪ್ರಕಾರದ ಅರಿವಿದ್ರೆ ಎಲ್ಲರ ವ್ಯವಹಾರವು ಒಂದೇ ಥರ ನಡಿಬೇಕಾಗಿತ್ತು. ಒಬ್ಬರು ಕರ್ಮವನ್ನು ಮಾಡುವ ಅರಿವು ಇದ್ರೆ ಎಲ್ಲರೂ ಕರ್ಮ ಮಾಡಬೇಕು ಅಂತ ಅನಿಸ್ತದೆ, ಉಪಾಸನೆ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನೇ ಮಾಡಬೇಕು. ಇನ್ನು ಕೆಲವರು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಅನಿಸಿದ್ರೆ ಅವರು ಅದನ್ನೇ ಮಾಡಬೇಕು. ಹಾಗಿಲ್ಲ, ಕೆಲವರು ಕರ್ಮದಿಂದ ನಮಗೆ ಉತ್ತಮ ಲೋಕ ಸಿಗುತ್ತೈತಿ, ಉಪಾಸನೆಯಿಂದ ಉತ್ತಮ ಲೋಕ ಸಿಗುತ್ತೈತಿ ಅನ್ನೋರದ, ಮೋಕ್ಷವಾಗುತ್ತಿದೆ ಜ್ಞಾನದಿಂದ ಅಂತ ಹೀಗೆ ತಿಳ್ಕೊಳ್ಳುವರದ. ಲೋಕದಲ್ಲಿ ಅಂತೂ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಥರದ ಅರಿವು ಇರುವುದರಿಂದ ಅವರು ಆಯಾ ವ್ಯವಹಾರವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಅರಿವಿನಲ್ಲಿ ತಾರತಮ್ಯವು ಇದೆ ಅಂತ ಗೊತ್ತಾಗುತ್ತಿದೆಯೋ ಇಲ್ಲವೋ, ಆದ್ದರಿಂದ ಅರಿವು ಒಂದೇ ಇದೆ, ಅದು ಅದ್ವಿತೀಯ ರೂಪವಾಗಿದೆ, ಆತ್ಮನ ಅರಿವೆ ಅದು ಅಂತ ಹೇಳ್ತಿರಲ್ಲ, ಮತ್ತು ಅದು ಒಂದ ಎದ್ದು ಅಂದರೆ ಇಷ್ಟೆಲ್ಲ ತಾರತಮ್ಯ ಎಲ್ಲಿಂದ ಬರ್ತೈತಿ? ಜನರಿಗೆ ಹೀಗೆ ಪ್ರೀತಿ ದ್ವೇಷ ಹೇಗೆ ತಯಾರಾಗುತ್ತದೆ, ಕರ್ಮ ಉಪಾಸನೆ ಮಾಡಬೇಕು ಅನ್ನೋರ ಅರಿವೆ ಬೇರೆ, ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನೋರ ಅರಿವೆ ಬೇರೆ ಅಲ್ಲವೇ? ಹಾಗಿಲ್ಲದಿದ್ದರೆ ವೇದಾಂತಿಗಳು ಯಾರಿಗೆ ತತ್ವೋಪದೇಶವನ್ನು ಮಾಡುವುದು? ಒಂದು ಪಕ್ಷದಲ್ಲಿ ಒಂದೇ ಥರದ ಅರಿವು ಇತ್ತು ಅಂದರೆ ಯಾರಿಗೆ ಉಪದೇಶ ಮಾಡುವುದಕ್ಕೆ ಹೋಗ್ತಾ ಇದ್ದೀರಿ? ಎಲ್ಲರಿಗೂ ಇರುವುದು ಅದೇ ಅರಿವು. ನಿಮಗೆ ಅಂಥ ಅರಿವಾಯಿತು, ಅವರಿಗೂ ಅಂಥ ಅರಿವು ಇದ್ರೆ ಯಾರಿಗೆ ಉಪದೇಶ ಮಾಡಕ್ಕೆ ಹೋಗ್ತಿದ್ರಿ? ನೀವು ಹೇಳೋದು ಅರಿವು ನಮಗೆ ಗೊತ್ತಾಯ್ತು ಅಂದು ಬಿಡ್ತಿದ್ರು. ಆದ್ದರಿಂದ ಅರಿವಿನಲ್ಲಿ ತಾರತಮ್ಯವು ಇದೆ ಅಂತ ತಿಳಿಯುತ್ತಿದೆಯಲ್ಲವೇ? ಹಾಗಿರುವುದರಿಂದಲೇ ಅಲ್ಲವೇ ನೀವು ಉಪದೇಶ ಮಾಡುವುದಕ್ಕೆ ಹೊರಟಿರುವುದು? ಈ ಎಲ್ಲ ಕಾರಣಗಳಿಂದ ಜಗತ್ತಿನಲ್ಲಿಯೂ ಯಾವುದೋ ಒಂದು ಬಗೆಯ ಅರಿವು ಇರುವುದೆಂದೇ
ನಂಬಬೇಕಲ್ಲವೆ ಎಂಬ ಶಂಕೆಯು ಕೆಲವರಿಗೆ ಹುಟ್ಟಿಕೊಳ್ಳಬಹುದು. ಆದ್ದರಿಂದ ಲೋಕದಲ್ಲಿಯೂ ಸಹಿತ ಯಾವುದೋ ಒಂದು ಪ್ರಕಾರದ ಅರಿವು ನೀವು ಹೇಳುವ ಅರಿವಿಗಿಂತಲೂ ಬೇರೆಯಾಗಿ ಐತಿ ಅಂತ ಗೊತ್ತಾಗುತ್ತಿದೆಯೋ ಇಲ್ಲವೋ. ಆದ್ದರಿಂದ ಬರೀ ಅರಿವು ಆತ್ಮನ ಅರಿವು ಅದು ಅದ್ವಿತೀಯ ರೂಪವಾಗಿದೆ ಅಂತ ಹೀಗೆ ಹೇಳ್ತೀರಲ್ಲ, ಮತ್ತು ಇದೆಲ್ಲ ವ್ಯವಹಾರದಲ್ಲಿ ಹೀಗೆ ಬೇರೆ ಬೇರೆ ತೋರಿಕೊಳ್ಳುತ್ತಿದೆ, ಇದು ಒಂದೊಂದು ಜನಾಂಗದಲ್ಲಿ ಒಂದೊಂದು ಪ್ರಕಾರದ ಅರಿವಿನ ರೀತಿಯೇ ಬೇರೆಯಾಗಿದೆ. ಅರಿವಿನಲ್ಲಿ ಅಂತಸ್ತುಗಳು ಇರುವುದರಿಂದಲೇ ಕೆಲವರು ದಡ್ರು, ಮಧ್ಯಮ ಜನರು, ಉತ್ತಮ ಜನರು ಹೀಗೆಲ್ಲ ಇದ್ದದ್ದು ಕಂಡು ಬರುತ್ತಿದೆಯಲ್ಲ. ಮತ್ತು ಸಾಧಕರಲ್ಲಿಯೂ ಸಹಿತ ಅದು ಭೇದವಾಗಿ ತೋರಿಸ್ತೈತಿ. ಕೆಲವರು ಒಂದು ಥರದ ಸಾಧನೆ ಮಾಡಿದರೆ ಅದನ್ನು ನೀವು ಮಾಡಪ್ಪ, ನಮಗೇನು ಅದು ಬೇಕಾಗಿಲ್ಲ, ನಾವು ಇಂಥ ಸಾಧನ ಮಾಡ್ತೀವಿ ಅಂತ ಅವರ ತಿಳುವಳಿಕೆ. ಆದ್ದರಿಂದ ಹೀಗೆ ತಿಳುವಳಿಕೆಯಲ್ಲಿ ತಾರತಮ್ಯವು ಇರುವುದು ಕಂಡು ಬಂದಿರುವಾಗ ನೀವೆಲ್ಲ ಒಂದೇ ಅರಿವು ಅಂತ ಹೇಳ್ತೀರಲ್ಲ, ಇದು ಹೇಗೆ ಅಂತ ಅವನು ಆಕ್ಷೇಪಣೆ ಮಾಡಿದ್ದಾನೆ. ಇದಕ್ಕೆ ಉತ್ತರವನ್ನು ಹೇಳುವಾಗ ಅವಸ್ಥಾತ್ರೆ ಪ್ರಕ್ರಿಯೆ ವಿಚಾರ ಸರಣಿಯನ್ನು ಇರವಿನ ವಿಷಯಕ್ಕೆ ಇದೇ ಬಗೆಯ ಆಕ್ಷೇಪಗಳು ಬಂದಾಗ ನಾವು ಯಾವ ಉತ್ತರವನ್ನು ಹೇಳಿರುವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡಿರುವವರಿಗೆ ನಾವು ಹೆಚ್ಚಾಗಿ ಏನನ್ನೂ ತಿಳಿಸಬೇಕಾಗಿಲ್ಲ. ಹಿಂದೆ ಎರವಿನ ಪ್ರಸಂಗ ಬಂದಾಗ ಇಂಥದ್ದೇ ಆಕ್ಷೇಪಣೆಯನ್ನು ಎತ್ತಿಕೊಂಡು ಉತ್ತರ ಹೇಳಿದ್ದಾರೆ. ಎರವಿಗೆ ಸತ್ತಿಗೆ ಯಾವ ರೀತಿಯನ್ನು ತೋರಿಸಿದ್ದಾರೆಯೋ ಅದೇ ರೀತಿಯನ್ನೇ ಅರಿವಿಗೂ ಈಗ ಉಪಯೋಗಿಸ್ತಾ ಇದ್ದಾರೆ. ಯಾಕೆಂದರೆ ಆತ್ಮನು ಸತ್ ಸ್ವರೂಪನೂ ಆಗಿರುವಂತೆ ಚಿತ್ ಸ್ವರೂಪನೂ ಆಗಿದ್ದಾನೆ, ಆನಂದ ಸ್ವರೂಪನೂ ಆಗಿದ್ದಾನೆ. ಆದ್ದರಿಂದ ಇರವನ್ನು ಹೇಳುವಾಗ ಅಲ್ಲಿ ಮೂರು ಅಂತಸ್ತುಗಳನ್ನು ಜನರ ಭಾವನೆಗೆ ಅನುಸರಿಸಿ ಹೇಳಿದ್ದರಲ್ಲ, ಅದರಂತೆಯೇ ಇಲ್ಲಿಯೂ ಅರಿವಿನಲ್ಲಿ ಮೂರು ಅಂತಸ್ತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ನಿಜವಾಗಿ ಈಗ ಅಂತಸ್ತುಗಳು ಇವೆ ಅಂತ ತಿಳಿಸುವುದಕ್ಕಲ್ಲ, ಜನರಲ್ಲಿ ಈ ತಾರತಮ್ಯವು ತೋರುತ್ತಿರುವುದರಿಂದ ಒಂದೇ ಥರದ ಅರಿವೈತಿ ಅದ್ವಿತೀಯ ರೂಪವಾಗಿದೆ ಅಂತಂದರೆ ಈಗ ಆಕ್ಷೇಪಣೆ ಮಾಡಿದ್ದಾನೆ ನೋಡು. ಅದಕ್ಕಾಗಿ ಅವನಿಗೆ ಕ್ರಮಕ್ರಮವಾಗಿ ಯೋಗ್ಯತೆ ಬಂದಾಗ ತಿಳಿದುಕೊಳ್ಳುವುದಕ್ಕೆ ಬರ್ತೈತಿ ಅನ್ನುವುದಕ್ಕಾಗಿ ಹೀಗೆ ಇಲ್ಲಿ ತೋರಿಸಿದ್ದಾರೆ. ಅಲ್ಲಿಯೂ ಪ್ರಾತಿಭಾಷಿಕ ಇರವು, ವ್ಯಾವಹಾರಿಕ ಇರವು, ಪಾರಮಾರ್ಥಿಕ ಇರವು ಅಂತ ಹೇಳಿಕೊಂಡು ಬಂದಿದ್ರು. ಇರವಿನಲ್ಲಿ ಸತ್ತಿನಲ್ಲಿ, ಸತ್ ಅಂದರೆ ಆತ್ಮಸ್ವರೂಪ, ಆತ್ಮನನ್ನು ಮೂರು ರೂಪದಲ್ಲಿ ವಿಭಾಗ ಮಾಡುವುದಕ್ಕೆ ಬರುತ್ತಿದೆಯೇ ಎಲ್ಲ ಉಪಾಧಿಯಿಂದ ಹಾಗೆ ತೋರಿಕೊಳ್ಳುತ್ತಿವೆ. ಪಾರಮಾರ್ಥಿಕ ಸತ್ತ, ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ ಅಂತ ಈ ವ್ಯವಹಾರದ ದೃಷ್ಟಿಯಿಂದ ಉಪಾಧಿ ದೃಷ್ಟಿಯಿಂದ ತೋರ್ತೈತಿ ಅಂತ ಅಲ್ಲಿ ಹೇಳಿದ್ದಾರಲ್ಲ, ಅದರಂತೆಯೇ ಇಲ್ಲಿಯೂ ಸಹಿತ ಉಪಾಧಿಯ ದೃಷ್ಟಿಯಿಂದ ಹೀಗೆ ತೋರಿಸ್ತಾ ಇದ್ದಾರೆ. ನಿಜವಾಗಿ ಮೂರು ಪ್ರಕಾರದ ಅರಿವೇ ಬೇರೆ ಬೇರೆಯಾಗಿದೆ ಅಂತ ಹೊಂದುವುದಿಲ್ಲ. ಒಂದು ಪಕ್ಷದಲ್ಲಿ ಇರವು ಮೂರೈತಿ ಅಂದರೆ ಹಾಗಾದರೆ ಆತ್ಮನು ಮೂರು ತುಕಡಿಯಾಗಿದೆ. ಯಾಕೆ? ಇರವಿನ ಸ್ವರೂಪ ಸತ್ ಸ್ವರೂಪವೇ ಆತ್ಮ, ಆತ್ಮನೆ ಅಂದರೆ ಇರವು, ಇರವೆ ಅಂದರೆ ಆತ್ಮ. ಹೀಗಿರುವಾಗ ಮೂರು ಹೇಗಿರ್ತತಿ? ಅದರಲ್ಲಿ ಅವಯವದಿಂದ ಕೂಡಿಕೊಂಡಿದ್ದಾನೆಯೇ ಆತ್ಮನು ಎಲ್ಲ. ಆದರೂ ಉಪಾಧಿಯ ದೃಷ್ಟಿಯಿಂದ ಹೇಳಿದ್ದಾರಲ್ಲ, ಅದರಂತೆಯೇ ಇಲ್ಲಿಯೂ ಉಪಾಧಿಯ ದೃಷ್ಟಿಯಿಂದ ಹಾಗೆ ತೋರಿಸ್ತಾ ಇದ್ದಾರೆ. ಪಾರಮಾರ್ಥಿಕ ಅರಿವು ಅಂತ ಬರುತ್ತಿದೆಯಲ್ಲ, ಅದು ಇರುವಂತೆಯೇ ಇದ್ದುಕೊಂಡಿರುವ ಅರಿವು. ವ್ಯಾವಹಾರಿಕ ಅರಿವು ಅಂತ ಹೇಳುವಾಗ ವ್ಯವಹಾರವು ಇರುವ ಮಟ್ಟಿಗೆ ಈ ಅರಿವನ್ನು ಉಪಯೋಗಿಸ್ತಾ ಇದ್ದಾರೆ.
ಇದರಲ್ಲಿಯೇ ಬೆಳೆದುಕೊಳ್ಳುವುದು, ಕಡಿಮೆಯಾಗುವುದು, ತಾರತಮ್ಯ ತೋರಿಕೊಳ್ಳುವುದು ಹೀಗೆಲ್ಲ ಇರುತ್ತೆ. ಅದನ್ನು ವ್ಯಾವಹಾರಿಕ ಅರಿವಂತ ಉಪಾಧಿ ದೃಷ್ಟಿಯಿಂದ ಹಾಗನಿಸುತ್ತಿದೆ. ಅರಿವಿನಲ್ಲಿ ಭೇದವಲ್ಲ, ಅದು ಅರಿವಿನ ಸ್ವರೂಪದಲ್ಲಿ ಭೇದವಲ್ಲ, ಉಪಾಧಿಯಿಂದ ಆ ಅರಿವು ಹಾಗೆ ಹೇಳಿಸಿಕೊಳ್ಳುತ್ತಿದೆ ಅಷ್ಟೇ. ಇನ್ನು ಪ್ರಾತಿಭಾಷಿಕ ಅರಿವು, ಪ್ರಾಂತಿ ಅರಿವು ಅಂತ ಕರೆಯುತ್ತಾರೆ. ಅರಿವಿನ ಸ್ವಭಾವ ಯಾರಿಗೆ ಗೊತ್ತಾಗಿದೆಯೋ ಅವರಿಗೆ ಹೀಗೆ ಅರಿವಿನಲ್ಲಿ ಭೇದ ಇಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಹೇಗೆ ಅನ್ನೋದು ವಿಚಾರ ಮಾಡಿ ನೋಡಿದಾಗ ಗೊತ್ತಾಗುತ್ತದೆ. ಹಾವಿನ ಅರಿವು ಭ್ರಾಂತಿ ಅಂತ ಹೀಗೆ ಹೇಳುವುದುಂಟು. ಹಗ್ಗವು ಇದ್ದರೂ ಹಾವು ಅಂತ ಅರಿವಾಯಿತು, ಆದ್ದರಿಂದ ಹಾವಿನ ಅರಿವು ಭ್ರಾಂತಿ ಅಂತ ಹೀಗೆ ಹೇಳುತ್ತಾರೆ. ಅರಿವಿನಲ್ಲಿ ಭ್ರಾಂತಿ ಇದೆಯೇ ವಿಚಾರ ಮಾಡಿ. ಅರಿವು ಅಂದರೆ ಬೆಳಗ್ಗೆ ತೋರಿಸುವುದು ಅಷ್ಟೇ. ಹಾವಿನ ಅರಿವು ಅನ್ನುವಾಗ ಹಾವು ತೋರಿಕೊಂಡಿದೆಯಲ್ಲ, ಅದನ್ನು ಬೆಳಗಿದ್ದು ಯಾವುದು? ಅರಿ. ಈಗ ಆಕಾರ ರೂಪವಾಗಿ ಹಾವು ಅನ್ನುವ ಆಕಾರ ರೂಪವಾಗಿ ತೋರಿದೆಯಲ್ಲ, ಅದು ಭ್ರಾಂತಿಯಾಗಿದ್ದರೂ ಅದನ್ನು ಬೆಳಗಿದ್ದರಿಂದ ಅರಿವಿನಲ್ಲಿ ಆ ಹೆಸರು ಬರ್ತದೆ. ಅರಿವಿಗೆ ಭ್ರಾಂತಿ ಅರಿವು ಅಂತ ಹೆಸರು ಬರ್ತದೆ, ಆದರೆ ಅರಿವಿನಲ್ಲಿ ಭ್ರಾಂತಿಯಲ್ಲ. ಹಾಗೆ ಅಂದರೆ ಶಬ್ದವನ್ನು ಬೆಳಗುವಾಗ ಶಬ್ದಜ್ಞಾನ ಅಂತ ಹೀಗೆ ಅನಿಸ್ತೈತೆ. ಆನೆಯನ್ನು ಬೆಳಗುವಾಗ ಆನೆಯ ಜ್ಞಾನ ಅಂತ ಅನಿಸ್ತೈತೆ. ಅಂತಃಕರಣದ ವೃತ್ತಿ ಇದೆಯಲ್ಲ, ಆನೆ ಆಕಾರವನ್ನು ಹೊಂದಿತು ಅಂದರೆ ಆವಾಗ ಆ ವೃತ್ತಿಯನ್ನು ಬೆಳಗಿದ್ದರಿಂದ ಆನೆಯ ಜ್ಞಾನ ಅಂತ ಆ ಜ್ಞಾನಕ್ಕೆ ಹೆಸರು ಬರ್ತದೆ. ಆದರೆ ಆ ಜ್ಞಾನದಲ್ಲಿ ಆನೆಗೆ ಕಟ್ಟು ಬಿದ್ದಿದೆಯಾ ಜ್ಞಾನ ಎಲ್ಲ? ಶಬ್ದಜ್ಞಾನ, ಸ್ಪರ್ಶಜ್ಞಾನ, ರೂಪಜ್ಞಾನ ಅಂತ ಹೇಳುವಾಗ ಎಷ್ಟು ಜ್ಞಾನಗಳಿದಾವು? ಅಷ್ಟು ಜ್ಞಾನಗಳಿದ್ದುಕೊಂಡಿವೆ. ಜ್ಞಾನ ಒಂದೇ, ಆದರೆ ಆಯಾ ಆಕಾರದ ಶಬ್ದಾಕಾರದ ವೃತ್ತಿಯನ್ನು ಬೆಳಗಿತೋ ಶಬ್ದಜ್ಞಾನ ಅಂತ ಹೇಳಿಸಿಕೊಳ್ಳುತ್ತೆ. ಸ್ಪರ್ಶಾಕಾರದ ವೃತ್ತಿಯನ್ನು ಬೆಳಗಿತೋ ಸ್ಪರ್ಶಾಕಾರದ ಜ್ಞಾನ ಅಂತ ಹೇಳಿಸಿಕೊಳ್ಳುತ್ತೆ. ರೂಪಾಕಾರದ ವೃತ್ತಿಯನ್ನು ಬೆಳಗಿತೋ ರೂಪಜ್ಞಾನ ಅಂತ ಹೇಳಿಸಿಕೊಳ್ಳುತ್ತೆ. ಹಾಗಾದರೆ ಭೇದ ಎಲ್ಲೈತಿ? ಆ ವೃತ್ತಿಗಳಿವೆಯಲ್ಲ ಅದರಲ್ಲಿ, ಶಬ್ದಾಕಾರ, ಸ್ಪರ್ಶಾಕಾರ, ರೂಪಾಕಾರ, ಅವುಗಳಲ್ಲಿ ಇರುವ ಭೇದ. ಅರಿವಿನಲ್ಲಿ ಒಂದರಿವು, ಎರಡರಿವು, ಮೂರರಿವು, ಐದರಿವು ಅಂದ್ರೆ ಅವು ಅರಿವು ಆಗುವುದಿಲ್ಲ. ಯಾಕೆ ಐದು ಅಂತ ಹೇಳಿಸ್ಕೋಬೇಕಾದ್ರೆ ತಿಳಿಸಿಕೊಂಡದ್ದರಿಂದ ಅದು ವಿಷಯವೇ ಆಯಿತೆ ಹೊರತು ಅರಿವು ಹೇಗಾಗುತ್ತಿದೆ? ಅರಿವು ಅರಿಸಿಕೊಳ್ಳುತ್ತಿದೆಯೇ? ಅರಿಸಿಕೊಂಡರೆ ಅರಿವು ಅನ್ನುತ್ತಾರೆಯೇ ಎಲ್ಲ? ಹಾಗಾದ್ರೆ ಈಗ ಭ್ರಾಂತಿ ಅರಿವು ಅಂತ ಹೇಳುವಾಗ ಅರಿವಿನಲ್ಲಿದೆಯೇ ಭ್ರಾಂತಿ ಎಲ್ಲ? ಆ ಬುದ್ಧಿಯು ಹಾವಿನಾಕಾರವನ್ನು ಹೊಂದಿದೆಯಲ್ಲ, ಆ ವೃತ್ತಿಯನ್ನು ಬೆಳಗೈತಿ ಅರಿವು. ಆದ್ದರಿಂದ ಆ ಅರಿವಿಗೆ ಅದರ ಹೆಸರು ಬಂದೈತೆ. ಹಾಗೆ
ಬಿಳೆ ಬೆಳಕು, ಹಸಿರು ಬೆಳಕು, ಕೆಂಪು ಬೆಳಕು ಅಂತ ಬಲ್ಪುಗಳನ್ನು ಎಂತೆಂಥವು ಹಾಕ್ತಾ ಇದ್ದೀರೋ ಅಂಥ ಬೆಳಕು ತೋರಿಕೊಳ್ಳುತ್ತದೆ. ಬಿಳೆ ಬೆಳಕು, ಹಸಿರು ಬೆಳಕು, ಬೆಳಕಿನಲ್ಲಿ ವಿಭಾಗವಿದೆಯೇ? ಮತ್ತದು ತೋರಿದ್ದು ಯಾವುದರಿಂದ? ಬಲ್ಪ್ ಐತಿ ನೋಡು, ಆ ಬಲ್ಪಿನಿ. ಹಾಗೆ ವೃತ್ತಿಗಳದವಲ್ಲ, ಈ ಪ್ರತ್ಯಯಗಳದವ ನೋಡು, ಇವು ಬಲ್ಪ್ ಇದ್ದಂಗ. ಇದು ಎಂಥ ಬಲ್ಪ್ ಹಾಕ್ತೀರಿ ನೋಡು, ಅದನ್ನು ಬೆಳಗುವಾಗ ಅದರ ಹೆಸರು ಅದಕ್ಕೆ ಭ್ರಾಂತಿ. ಇದು ಬಲ್ಪ್ ಇದ್ರು ಆ ವೃತ್ತಿ ಇತ್ತು ಅಂದ್ರೆ ಅದನ್ನು ಬೆಳಗುವಾಗ ಭ್ರಾಂತಿ ಜ್ಞಾನ ಅಂತ ಹೆಸರು ಬರ್ತದೆ. ಸರಿಯಾದದ್ದು ಇತ್ತು ಅಂತಂದ್ರೆ ಸಮ್ಯ ಜ್ಞಾನ ಅಂತ ಹೆಸರು ಬರ್ತದೆ. ಅರಿವಿನಲ್ಲಿ ಸಮ್ಯಕ್ ಅನ್ನೋದು ಇಲ್ಲ, ಭ್ರಾಂತಿ ಅನ್ನೋದು ಇಲ್ಲ. ಆದರೂ ಈಗ ವ್ಯವಹಾರದವರಿಗೆ ಅಷ್ಟು ಮುಂದಕ್ಕೆ ಹೋಗಿ ನೋಡುವುದಕ್ಕೆ ಬಂದಿರುವುದಿಲ್ಲವಲ್ಲ. ಈಗ ಸದ್ಯಕ್ಕೆ ವ್ಯಾವಹಾರಿಕ ಅರಿವು, ಪ್ರಾತಿಭಾಸಿಕ ಅರಿವು, ಪಾರಮಾರ್ಥಿಕ ಅರಿವು ಅಂತ ಹೀಗೆ ಅಂತಸ್ತುಗಳನ್ನು ಹೇಳ್ತಾ ಇದ್ದಾರೆ. ನಿಜವಾಗಿ ಅರಿವಿನ ದೃಷ್ಟಿಯಿಂದ ನೋಡಿದರೆ ಅರಿವು ಅರಿವಾಗಿರ್ತೈತಿ, ಯಾವಾಗಲೂ ಅದು ವಿಷಯವಾಗುವುದಿಲ್ಲ. ಅದರಲ್ಲಿ ಸಮ್ಯಕ್ ಅನ್ನುವುದಿಲ್ಲ, ಭ್ರಾಂತಿ ಅನ್ನುವುದಿಲ್ಲ, ಅರಿವು ಅರಿವಾಗಿಯೇ ಇರೋದು. ಮತ್ತು ಸಮ್ಯಕ್ ಅನ್ನುವುದು, ಭ್ರಾಂತಿ ಅನ್ನುವುದು ಯಾವುದರಲ್ಲಿ ಇರುವಂತೆ, ಯಾವ ಪದಾರ್ಥವೂ ಹೇಗದೆಯೋ ಅದರಂತೆ ಆಕಾರವನ್ನು ಬುದ್ಧಿಯು ಹೊಂದಿತು ಅಂದರೆ ಏ ಸಮ್ಯಕ್ ಜ್ಞಾನ, ಸರಿಯಾದ ಜ್ಞಾನ ಅಂತ ಹೇಳಿಸ್ಕೊಳ್ತದೆ. ಮತ್ತು ಅದು ಒಂದು ಪ್ರಕಾರದ ವಿಷಯವಿದ್ದು ಇನ್ನೊಂದು ಪ್ರಕಾರದ ಆಕಾರವನ್ನು ಹೊಂದಿತು ಅಂದರೆ ಅದಕ್ಕೆ ಭ್ರಾಂತಿ ಅಂತ ಬರ್ತದೆ. ಭ್ರಾಂತಿ ಪ್ರತ್ಯಯವನ್ನು ಬೆಳಗಿದಾಗ ಭ್ರಾಂತಿ ಅರಿವು, ಸಮ್ಯಕ್ ಪ್ರತ್ಯಯವನ್ನು ಬೆಳಗಿದಾಗ ಸಮ್ಯಕ್ ಅರಿವು, ಅಂದರೆ ಸರಿಯಾದ ಅರಿವು ಅಂತ ಹೀಗೆ ವ್ಯವಹಾರ. ಅರಿವಿನಲ್ಲಿ ಯಾವ ಭೇದವೂ ಇಲ್ಲ. ಮೊದಲಿಗೆ ಅದರ ರೀತಿ ತಿಳ್ಕೊಂಡಿರಬೇಕು. ಏನು? ಅರಿವು ಅರಿಸಿಕೊಳ್ಳುವುದಿಲ್ಲ. ಇದು ಗೊತ್ತಾಯಿತು ಅಂದರೆ ಅರಿವಿನಲ್ಲಿ ಮೂರದವು ಅಂದರೆ ಏನರ್ಥ? ಮೂರು ಅರಿವದವ ಅದವಲ್ರಿ, ಪಾರಮಾರ್ಥಿಕ ಅರಿವು, ವ್ಯಾವಹಾರಿಕ ಅರಿವು, ಪ್ರಾತಿಭಾಸಿಕ ಅರಿವು ಅಂತ ಹೇಳ್ಯಾರಲ್ಲ ಅಂತ. ಉಪಾಧಿಯಿಂದ ಹಾಗೆ ಹೆಸರು ಬಂದಿರುವುದೇ ಹೊರತು ಅರಿವಿನಲ್ಲಿಯೇ ಆ ಭೇದವು ಸಿದ್ಧವಾಗುವುದಿಲ್ಲ. ಆದ್ದರಿಂದ ಅನುಭವಕ್ಕನುಸರಿಸಿ ನೋಡಿದರೆ ಸುಲಭವಾಗಿಯೇ ಗೊತ್ತಾಗುತ್ತದೆ. ಆ ಶಬ್ದದ ಮೇಲೆ ಹೋದರೆ ಏ ಭ್ರಾಂತಿ ಅರಿವು ಅಂತ ಐತಲ್ರಿ, ಭ್ರಾಂತಿ ಅರಿವು ನೋಡು, ಭ್ರಾಂತಿ ಅರಿವು ಹೌದಲ್ಲ ಇದು ಹೀಗನ್ನಿಸ್ತದೆ. ಓ, ಭ್ರಾಂತಿ ಅರಿವು ಅಂದ್ರೆ ಅರಿವು ಭ್ರಾಂತಿಯಾಗಿದೆಯೇ? ಅರಿವಿನಲ್ಲಿ ಭ್ರಾಂತಿ ಇದೆಯೇ? ಎಲ್ಲ ಅದು ಹಾಗಾಯಿತು ಅಂದರೆ ಅದು ಅರಿವು ಅಂತ ಹೇಳಿಸಿಕೊಳ್ಳುವುದಕ್ಕೆ ತಕ್ಕದ್ದೇ ಅಲ್ಲ. ಆದ್ದರಿಂದಲೇ ಇಲ್ಲಿ ಇದನ್ನು ಹೇಳುವಾಗ ಉಪಾಧಿಯಿಂದ ಹಾಗೆ ಹೇಳಿದೆ ಅಂತ ತಿಳಿಯಬೇಕು. ಎಚ್ಚರ ಕನಸು ನಿದ್ರೆಗಳೆಂದೂ ಸಾಕ್ಷಿಯಾದ ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಯಾವಾಗಲೂ ಇರುವವಲ್ಲ. ಅವುಗಳು ಸಾಕ್ಷಿ ಅರಿವಿನ ಬೆಳಕಿನಿಂದಲೇ ತೋರಿಕೊಳ್ಳಬೇಕಾಗಿದೆ. ಇಷ್ಟೇ ಅಲ್ಲ, ಸಾಕ್ಷಿ ಇರವೇ ಅವುಗಳ ಇರವಾಗಿರುವುದರಿಂದ ಸಾಕ್ಷಿ ಚೈತನ್ಯದ ಅರಿವೇ ಅವುಗಳ ಅರಿವಾಗಿರುತ್ತದೆ. ಈಗ ಒಟ್ಟಾಗಿ ಹೇಳುವಾಗ ತೋರಿಸ್ತಾರೆ, ಪಾರಮಾರ್ಥಿಕ ಅರಿವು, ವ್ಯಾವಹಾರಿಕ ಅರಿವು, ಪ್ರಾತಿಭಾಸಿಕ ಅರಿವು ಅಂತ ಹೇಳಿದೆಯಲ್ಲ. ಈಗ ವ್ಯಾವಹಾರಿಕ ಅರಿವು ಅಂತ ಹೇಳುವಾಗ ಎಚ್ಚರ, ಕನಸು, ನಿದ್ರೆ ಅಂತ ಹೀಗೆ ಬಳಸ್ತಾ ಇದ್ದಾರೆ. ಇವುಗಳು ಆತ್ಮನನ್ನು ಬಿಟ್ಟು ತಾವೇ ಇವೆ ಅಂತ ಸಿದ್ಧವಾಗುತ್ತಿವೆಯೇ? ಆತ್ಮನನ್ನು ಬಿಟ್ಟು ಅಂದರೆ ಅದು ಮಾತು ಗೊತ್ತಾಗಕ್ಕಿಲ್ಲ, ಅರಿವು ಅಂತ ಇಟ್ಟುಕೊಳ್ಳಿ. ಅರಿವನ್ನು ಬಿಟ್ಟು
ಎಚ್ಚರ ಐತಿ, ಕನಸೈತಿ, ನಿದ್ರೆ ಐತಿ ಅಂತ ಯಾರಿಗಾದರೂ ಗೊತ್ತಾಗುತ್ತಿದೆಯಾ? ಅವು ಗೊತ್ತಾಗ್ಯಾವು ಅಂದ್ರೆ ಏನರ್ಥ? ಅರಿವಿನಿಂದ ಬೆಳಗಿಸಿಕೊಂಡು ಗೊತ್ತಾಗ್ಯಾವು ಅಂತ. ಆದ್ದರಿಂದಲೇ ಹಾಗಾದರೆ ಅವಸ್ಥೆಗಳು ಇವೆ ಅಂತ ಸಿದ್ಧ ಆಗಬೇಕಾದ್ರೆ ಏನು ಬೇಕು? ಅರಿವು. ಹಾಗಾದರೆ ಅವುಗಳು ಇವೆ ಅಂತ ಹೇಳಿಸಿಕೊಳ್ಳುವುದಕ್ಕೆ ಅರಿವಿನ ಎರವು ಬೇಕು. ಮತ್ತು ಇರಬೇಕಾದರೆ ಅರಿವಿನ ಎರವು ಬೇಕಾಗಿರುವಾಗ ಅವುಗಳಲ್ಲಿ ಸ್ವಂತವಾದ ಅರಿವು ಹೇಗಿರ್ತೈತಿ? ಇರುವುದಕ್ಕೆ ಗತಿಯಿಲ್ಲ ಅವಕ್ಕ. ಅವನು ಏನು ಕೇಳೋಣ? ಅವಸ್ಥೆಯಲ್ಲಿ ಅರಿವು, ನಾನು ಅನ್ನುವ ಅರಿವು, ವ್ಯವಹಾರದ ಅರಿವು, ಇಂದ್ರಿಯಗಳ ಅರಿವು, ಬುದ್ಧಿ ಅರಿವು ಅಂತ ಕೇಳಿಕೊಂಡ. ಅವಸ್ಥೆಗಳು ಸ್ವತಂತ್ರವಾಗಿವೆಯೇ? ಮತ್ತು ಅವಸ್ಥೆಗಳು ಸ್ವತಂತ್ರವಾಗಿ ಇಲ್ಲದಿರುವಾಗ ಅವುಗಳಲ್ಲಿ ಅರಿವು ಹೇಗಿರ್ತತಿ? ಸ್ವತಂತ್ರವಾಗಿ ಇರುವುದಿಲ್ಲ. ಹಾಗಾದರೆ ಅರಿವು ಐತಿ ಅಂತ ಹೇಳಬೇಕಾದರೆ ಯಾವುದರದು? ಆತ್ಮನ ಅರಿವನ್ನೇ ಅವುಗಳಲ್ಲಿ ಅರಿವು ಅಂತ ಬಳಸ್ತಾ ಇದ್ದಾರೆ ಆಯಾ ಪ್ರಸಂಗದಲ್ಲಿ. ಆದ್ದರಿಂದ ಅವಸ್ಥೆಗಳಿಗೆ ಸ್ವಾತಂತ್ರ್ಯ ಇಲ್ಲ. ಅವಸ್ಥೆಗಳಲ್ಲಿ ತೋರಿಕೊಳ್ಳುವ ಶರೀರೇಂದ್ರಿಯಾದಿಗಳಿಗೆ ಸ್ವಾತಂತ್ರ್ಯ ಇಲ್ಲ. ಶರೀರೇಂದ್ರಿಯಾದಿಗಳಿಂದ ತೋರಿಕೊಳ್ಳುವ ಪ್ರಪಂಚಕ್ಕೆ ಸ್ವಾತಂತ್ರ್ಯವಿಲ್ಲ. ಈಗೇನಿಸ್ತೈತಿ ಅಂದರೆ ಯಾಕೆ ಸ್ವತಂತ್ರವಾಗಿಲ್ಲ? ನಾವು ಮನ್ಮನ್ನೆ ಹುಟ್ಟಿವಿ, ಈ ಪ್ರಪಂಚ ಮೊದಲಿಗೆ ಐತೋ ಇಲ್ವೋ ಹೀಗೆ ಕೇಳ್ತಾ ಇದ್ದ. ಅಂದರೆ ನಾನು ಮನ್ಮನ್ನೆ ಹುಟ್ಟೀನಿ, ನನಗೆ ಮನ್ಮನ್ನೆ ಎಚ್ಚರ ಕನಸು ನಿದ್ರೆ ಬರಕತ್ತವು, ನನಗೆ ಬರೋಕ್ಕಿಂತ ಮೊದಲಿಗೆ ಈ ಪ್ರಪಂಚ ಐತೋ ಇಲ್ವೋ ಹೀಗೆ ಕೇಳ್ತ. ನೀನು ಬರುವುದಕ್ಕಿಂತಲೂ ಮೊದಲಿಗೆ ಈ ಪ್ರಪಂಚ ಐತಿ ಅನ್ನೋದು ನಿನಗೆ ಹ್ಯಾಕ್ ಗೊತ್ತು ಹೇಳು? ಹಾಗೆ ಕೇಳಿದ್ರೆ ಉತ್ತರ ಬರುವುದಿಲ್ಲ. ಹಾಗಾದರೆ ಪ್ರಪಂಚ ಅನ್ನೋದು ನಿನ್ನ ಎಚ್ಚರದೊಳಗೆ ತೋರಿಕೊಳ್ಳುವುದೇ, ಸ್ವತಂತ್ರವಾಗಿದ್ದುಕೊಂಡಿರುವುದೇ. ಎಚ್ಚರದ ಅವಸ್ಥೆ ನಿಮಗೆ ಬಂದಿಲ್ಲ. ಜನರ ದರ ಪ್ರಪಂಚ ಐತಿ ಅಂತ ಹ್ಯಾಕ್ ತಿಳ್ಕೊಂತೀರಿ? ಶರೀರೇಂದ್ರಿಯಾದಿಗಳದವು ಅಂತ ಹ್ಯಾಕ್ ಗೊತ್ತಾಗ್ತಾ ಇದೆ? ಆಗುವುದು. ಹೀಗಿರುವಾಗ ಸ್ವತಂತ್ರವಾಗಿ ಅವು ಇದ್ರೆ ಇದನ್ಯಾಕೆ ಅವಲಂಬನೆ ಮಾಡಿಕೊಂಡಿರಬೇಕು? ತಾವೇ ಇರಬೇಕೋ ಇಲ್ವೋ? ಅದು ಹೇಗೆ ಹಿಡಿತದಲ್ಲಿ ಇಟ್ಟುಕೊಂಡಿದೆ ಅಂದರೆ, ಇದನ್ನೆಲ್ಲ ಶಾಸ್ತ್ರದಲ್ಲಿ ಇದನ್ನು ಈಶ್ವರ ಪರಮಾತ್ಮ ಅಂತ ಕರೀತಾ ಇದ್ದಾರೆ. ಆ ಶಾಸ್ತ್ರದ ಪದ್ಧತಿ, ಪ್ರಪಂಚವು ಪರಮಾತ್ಮನಿಂದಲೇ ಹುಟ್ಟಿದೆ, ಅವನನ್ನೇ ಅವಲಂಬನೆ ಮಾಡಿಕೊಂಡೈತಿ ಅಂತ ಹೇಳುವಾಗ ಪರಮಾತ್ಮ ಈ ಜಗತ್ತನ್ನು ಆಳ್ತಾನ ಅಂತ ಹೇಳೈತಿ ನೋಡು. ಆ ಭಾಷೆಯು ಸರಿಯಾಗಿ ಗೊತ್ತಾಗಬೇಕಾದ್ರೆ ಈ ಅನುಭವ ಗೊತ್ತಾಗಿರಬೇಕು. ಹಾಗಿಲ್ಲದೆ ಇದ್ದರೆ ಏ ಪರಮಾತ್ಮ ಪ್ರಪಂಚವನ್ನು ಹುಟ್ಟಿಸ್ಯಾನ, ಅವನೇ ಅದನ್ನು ಆಳ್ತಾನ ಅಂತ ಹೇಳಿದರೆ ಆ ಕಡೆಗೆ ಲಕ್ಷ್ಯ ಹೋಗ್ಬಿಡ್ತಕ್ಕೆ. ಹೇಗೆ ಆಳ್ತಾ ಇದ್ದಾನೆ ಈ ಪ್ರಪಂಚವನ್ನು? ಆಳುವ ಬಗೆ ಹೇಗೆ? ಅವನು ಹೇಗಿದನ್ನು ಹುಟ್ಟಿಸ್ತಾನ? ಅನುಭವದಲ್ಲಿ ನೋಡಿಕೊಂಡ್ರೆ ಭಾಳ ಸುಲಭ. ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ಬರದೇ ಇದ್ರೆ ಎತ್ತಪತ್ತರ ಅರ್ಥ ಆಗತ್ತೆ, ಒಂದೂದಿಲ್ಲ. ಈಶ್ವರ ಅಂದ್ರೆ ಅರಿವು ಅಂತ ಇಟ್ಟುಕೊಳ್ಳ್ರಿ. ಅರಿವನ್ನು ಬಿಟ್ಟು ಅವಸ್ಥೆಯಾಗಲಿ ಪ್ರಪಂಚವಾಗಲಿ ಸ್ವತಂತ್ರವಾಗಿದೆಯೇ? ಎಲ್ಲ. ಮತ್ತು ಅದನ್ನು ಆಳ್ತಾನ ಅಂದರೆ ಹೇಗೆ ಆಳ್ತಾನ ಅವನು ಈಶ್ವರ? ಅವುಗಳಿಗೆ ತನ್ನ ಎರವನ್ನು ಕೊಟ್ಟು ಆಳ್ತಾ ಇದ್ದಾನೆ. ಇದೇ ಆಳುವುದು ಅಂತ. ರಾಜ ಆಳ್ತಾನಲ್ಲ, ಹಾಗಲ್ಲ. ರಾಜ ಈ ತನ್ನ ರಾಷ್ಟ್ರವನ್ನು ಯಾವುದನ್ನು ಆಳ್ತಾ ಇರುವಾಗ
ಇನ್ನೊಬ್ಬನವನಿಗಿಂತಲೂ ಬಲಾಢ್ಯ ಬಂದ್ರೆ ಅವನನ್ನು ಸೋಲಿಸಿ ಇನ್ನೊಬ್ಬನು ಬಂದು ಬಿಡ್ತಾನೆ. ಇವನು ಆಳುದು ಅಂದ್ರೆ ಹಾಗಾಳುವುದಿಲ್ಲ, ಇವನನ್ನು ಬಿಟ್ಟರೆ ಅದಕ್ಕೆ ಇರಕ್ಕಬಹುದು, ಹೀಗಾಗ್ತಾನೆ. ಆತ್ಮನನ್ನು ಬಿಟ್ಟು ಅವಸ್ಥೆಯನ್ನು ಪ್ರಪಂಚವನ್ನು ಐತಿ ಅಂತ ಕಲ್ಪಿಸರೆ ನೋಡೋಣ. ಅರಿವನ್ನು ಬಿಟ್ಟು ಅವಸ್ಥೆಯಾಗಲಿ ಪ್ರಪಂಚವಾಗಲಿ ಐತಿ ಅಂತ ಕಲ್ಪಿಸ್ರಿ. ಹಾಗಾದರೆ ಅರಿವನ್ನು ಬಿಟ್ಟು ಅದಕ್ಕೆ ಇರಕ್ಕೆ ಬರ್ತೈತೆ? ಬರುವುದಿಲ್ಲ. ಹಾಗಾದರೆ ಹೇಗೆ ಆಳ್ತಾ ಇದ್ದಾನೆ? ತನ್ನ ಎರವನ್ನು ಕೊಟ್ಟು ಆಳ್ತಾ ಇದ್ದಾನೆ. ಆದ್ದರಿಂದಲೇ ಆತ್ಮನ ಎರವೇ, ಅರಿವಿನ ಎರವೇ ಪ್ರಪಂಚದ ಪದಾರ್ಥಗಳ ಜೀವರ ಎರವು ಅಂತ ಹೇಳು. ಹೀಗೆ ಆಳ್ತಾ ಇದ್ದಾನೆ. ಇವು ಯಾವುದಾದರೂ ಏ ಪರಮಾತ್ಮನ ಬಲೆ ಹೆಚ್ಚಿಗೆ ಮಾಡಿ ಹೇಳ್ತಾ ಇದ್ದಾರೆ. ಆ ಪರಮಾತ್ಮ ನಮಗೆ ಬೇಕಾಗಿಲ್ಲಪ್ಪ, ನಾವು ಸ್ವತಂತ್ರವಾಗಿರ್ತೇವೆ ಅಂತ ಇವರು ಕಲ್ಪನೆ ಮಾಡ್ತಾರಂತ ಕಲ್ಪಿಸ್ರಿ. ಅವ್ರಿಗೆ ಇರಕ್ಕೆ ಬರ್ತೈತೋ? ಅರಿವನ್ನು ಬಿಟ್ಟು ಅವು ಐತಿ ಅಂತ ಹೇಗೆ ಸಿದ್ಧವಾಗುತ್ತಿದೆ? ಬರುವುದಿಲ್ಲ. ಆದ್ದರಿಂದಲೇ ಅರಿವಿನಿಂದಲೇ ಇದೆಲ್ಲ ನಿಂತುಕೊಂಡಿದೆ, ಇದನ್ನೆಲ್ಲ ಆಳ್ತಾ ಇದ್ದಾನೆ ಅಂದರೆ ಅರಿವಿನ ಎರವೇ ಜಗತ್ತಿನ ಎರವು. ಅದೇ ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಇರುವುದಿಲ್ಲ. ಸ್ವತಂತ್ರವಾಗಿ ಇಲ್ಲದಿರುವಾಗ ಅರಿವು ಹೇಗಿರ್ತೈತೆ ಅವುಗಳಲ್ಲಿ ಸ್ವತಂತ್ರವಾಗಿ? ಜನರು ಅದು ಗೊತ್ತಾಗದೇನೆ ಏ ಇಂದ್ರಿಯ ಕರ್ಣಾದಿಗಳಲ್ಲಿ ಅರಿವೈತಲ್ಲ, ಜೀವನಲ್ಲಿ ಅರಿವೈತಲ್ಲ, ಅವಸ್ಥೆಯಲ್ಲಿ ಅರಿವೈತಲ್ಲ ಅಂತ ಈ ಕಲ್ಪನೆ ಮಾಡ್ತದೆ. ಅದು ಎಲ್ಲಿಂದ ಬಂದೈತಿ? ಸ್ವತಂತ್ರವಾದ ಎರವೇ ಇಲ್ಲದಿರುವಾಗ ಸ್ವತಂತ್ರವಾದ ಅರಿವು ಇರುತ್ತಿದೆಯೇ? ಅರಿವು ಹೇಗೆ ಬಂದೈತಿ ನೋಡು, ಹಾಗೆ ಅರಿವು ಇವುಗಳಿಗೆ ಬಂದೈತಿ. ಆದ್ದರಿಂದಲೇ ಹೀಗೆ ವ್ಯವಹಾರವು ನಡೆಯುವಾಗ ಇದನ್ನು ವ್ಯಾವಹಾರಿಕ ಅರಿವು ಅಂತ ಹೀಗೆ ಹೇಳಿರುವುದು. ಆದ್ದರಿಂದಲೇ ಇಲ್ಲಿ ಸಾಕ್ಷಿಯಾದ ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಅವಸ್ಥೆಗಳು ತಾವೇ ಇರ್ತಕ್ಕಂಥವುಗಳಲ್ಲ. ಅವಸ್ಥೆಗಳು ಇಲ್ಲದಿರುವಾಗ ಅವಸ್ಥೆಗಳಲ್ಲಿ ತೋರುವ ಜೀವರಾಶಿ ಪ್ರಪಂಚ ಅದು ಸ್ವತಂತ್ರವಾಗಿ ಇರುವುದಲ್ಲ. ಅವುಗಳು ಸಾಕ್ಷಿ ಅರಿವಿನ ಬೆಳಕಿನಿಂದಲೇ ತೋರಿಕೊಳ್ಳಬೇಕಾಗಿದೆ. ಸಾಕ್ಷಿ ಅವುಗಳೇ ಇದನ್ನೆಲ್ಲ ಬೆಳಗ್ಗೆ ತೋರಿಸ್ಬೇಕಂದ್ರೆ ಅರಿವಿನಿಂದಲೇ ಅವಸ್ಥೆ ಐತಿ ಪ್ರಪಂಚ ಐತಿ ಅಂತ ಹೀಗೆ ತಿಳಿದು ಬರಬೇಕು. ಅರಿವನ್ನು ಬಿಟ್ಟು ಮಿಸುಗರಿ ನೋಡೋಣ. ಮಿಸುಗಬೇಕಾದರೂ ಅರಿವೇ ಬೇಕು, ಹೀಗಿದ್ದುಕೊಂಡು. ಆದ್ದರಿಂದಲೇ ಇದು ಈ ಅರಿವು ಅನ್ನುವುದು ಆತ್ಮ ಅನ್ನುವುದು ತನ್ನ ಹಿಡಿತದಲ್ಲಿಟ್ಟುಕೊಂಡಿದೆ ಎಲ್ಲವನ್ನು. ಇಷ್ಟೇ ಅಲ್ಲ, ಸಾಕ್ಷಿ ಇರವೇ ಅವುಗಳ ಇರವಾಗಿರುವುದರಿಂದ ಸಾಕ್ಷಿ ಚೈತನ್ಯದ ಅರಿವೇ ಅವುಗಳ ಅರಿವಾಗಿರುತ್ತದೆ. ಸ್ವತಂತ್ರವಾದ ಇರವೇ ಇಲ್ಲ ಅನ್ನುವಾಗ ಸ್ವತಂತ್ರವಾದ ಅರಿವು ಎಲ್ಲಿಂದ ಬರುತ್ತಿದೆ ಅವುಗಳಿಗೆ? ಆದ್ದರಿಂದ ಆತ್ಮನ ಎರವೇ ಅವಸ್ಥೆ ಪ್ರಪಂಚದ ಎರವು, ಆತ್ಮನ ಅರಿವೇ ಅವಸ್ಥೆಯ ಪ್ರಪಂಚದ ಜೀವರಾಶಿಯ ಅರಿವು. ಹೀಗಿರುವುದರಿಂದ ಅರಿವು ಅವುಗಳಲ್ಲಿ ಸ್ವತಂತ್ರವಾಗಿದೆಯೇ? ಎಲ್ಲ. ಮತ್ತು ವ್ಯವಹಾರದಲ್ಲಿ ಅರಿವು ಬೆಳೆಯುತ್ತಾ ಇದೆ ಅಂತ ಕಂಡು ಬರ್ತದೆ. ಮೊದಲಿಗೆ ಸ್ವಲ್ಪ ಸ್ವಲ್ಪ ಜ್ಞಾನ ಇರ್ತೈತಿ ಹುಡುಗಿರುವಾಗ, ಅವನು ದೊಡ್ಡವನಾಗ್ತಾ ಬಂದಂಗೆಲ್ಲ ಅರಿವು ಹೆಚ್ಚಾಗಿರ್ತೈತಿ. ಮುಂದೆ ಬರ್ತಾ ಬರ್ತಾ ಅವನು ವಿದ್ಯಾವಂತ ಆಗ್ತಾನ, ಏ ಭಾಳ ದೊಡ್ಡ ವಿದ್ಯಾವಂತ ಅಂತ ಕೇಳಿಸಿಕೊಳ್ತಾ ಇದ್ದಾನೆ ಅಂತ ಬರ್ತೈತಲ್ಲ. ಮತ್ತು ಅರಿವು ಅವನಲ್ಲಿ ಬೆಳೆಯಿತೋ ಇಲ್ಲವೋ ಹೀಗೆ ಅನಿಸ್ತೈತಿ. ಈಗ ಅರಿವು ಅನ್ನೋದು ಇವರು ಯಾತಕ್ಕಿಟ್ಟುಕೊಂಡಿದ್ದಾರೆ ಅನ್ನೋದು ನೋಡಬೇಕು. ಅರಿವು ಅನ್ನೋದು ಅಂತಃಕರಣದ
ವೃತ್ತಿಗಳಿವೆ ನೋಡು ಅದಕ್ಕೆ ಅರಿವು ಅಂತ ಇಟ್ಟುಕೊಂಡಿರೋದು. ಯಾರಲ್ಲಿ ಯಾವ ವಿಷಯದ ಸಂಬಂಧವಾಗಿ ಆ ವೃತ್ತಿಗಳ ಸಂಗ್ರಹವು ಇದ್ದುಕೊಂಡಿರುತ್ತದೆಯೋ ಅವರು ಉಳಿದವರಿಗಿಂತ ಜಾಣರು ಅಂತ ಹೇಳಿಸಿಕೊಳ್ಳುತ್ತಾರೆ. ಅಂದರೆ ಅವರಿಗೆ ಆ ಅಂತಃಕರಣದ ವೃತ್ತಿಗಳ ಗುಂಪುಗಳಿವೆಯೆಲ್ಲ ಹೆಚ್ಚಿಗೆ ಇರ್ತವೆ. ಈಗ ಒಂದು ಕಾರೋ ಬಸ್ಸೋ ಮಾಡಬೇಕಾದ್ರೆ 14,000 ಸಾಮಾನುಗಳು ಬೇಕು ಅಂತ ಕಂಡುಹಿಡಿದಿದ್ದಾರೆ. 14,000 ಸಾಮಾನುಗಳ ಆಕಾರದ ವೃತ್ತಿಗಳು ಅವನಲ್ಲಿ ಇರ್ತವೆ. ಆದ್ದರಿಂದಲೇ ಉಳಿದವರಿಗೆ ಬಸ್ಸು ಕಾರು ಮಾಡಕ್ಕೆ ಬರುವುದಿಲ್ಲ, ಅವರಲ್ಲಿ ಇರ್ತವಲ್ಲ ಅವರು ಮಾಡ್ತಾರೆ. ಇದನ್ನೇ ಅವರು ಅರಿವು ಬೆಳೆದೈತಿ ಅಂತ ಹೇಳೋದು. ಅರಿವು ಬೆಳೆದೈತಿ ಅಂದ್ರೆ ಏನು? ವೃತ್ತಿಗಳು ಬಾಳದವು ಅಂತ ಅರ್ಥ. ಮೊದಲಿಗೆ ಹುಡುಗರಿರುವಾಗ ಅಪ್ಪ ಅಮ್ಮ ಅಂತ ಇಷ್ಟ ಇರ್ತೈತಿ. ಆ ನಂತರ ಸುತ್ತಮುತ್ತಲು ಬೆಳ್ಕೊಳ್ಳುತ್ತೆ. ಏನು ಬೆಳ್ಕೊಳ್ಳುತ್ತೆ? ಅವರು ಇವರು ಅಣ್ಣ ತಮ್ಮ ಅಜ್ಜಿ ಅಜ್ಜ ಅಂತ ಇಂಥ ವೃತ್ತಿಗಳು ಸಂಗ್ರಹ ಆಗ್ತವೆ. ಮೊದಲಿಗೆ ಅಕ್ಷರಗಳ ಜ್ಞಾನ ಇರಲಿಲ್ಲ, ಹಿಂದೆಗಡೆ ಅಕ್ಷರದ ಜ್ಞಾನ ಬಂತು ಅನ್ನುವಾಗ ಓದಿಂದ ಹಿಡಿದುಕೊಂಡು ಕ್ಷದ ಪರ್ಯಂತ ಅದವಲ್ಲ ಅವು ಎಲ್ಲ ಅವನಲ್ಲಿ ಮೂಡ್ತವೆ. ಅಂದರೆ ಅಷ್ಟು ಆಕಾರದ ಅಕ್ಷರಗಳು ತಯಾರಾಗ. ಯಾವ ಆಕಾರದ ಅಕ್ಷರ ಅವನಲ್ಲಿ ಸರಿಯಾಗಿ ಮೂಡಿಲ್ಲ ನೋಡು, ಆ ಅಕ್ಷರ ಬರಿ ಅಂದರೆ ಬರೆಯಕ್ಕೆ ಬರುವುದಿಲ್ಲ ಆ ಹುಡುಗನಿಗೆ. ಅವಾಗ ಏನು ಹೇಳ್ತಾನೆ, ಸರಿಯಾಗಿ ಅಕ್ಷರದ ಜ್ಞಾನ ಇಲ್ಲ ಅಂತ. ಅಕ್ಷರದ ಜ್ಞಾನ ಇಲ್ಲ ಅಂದರೆ ಯಾವ ಅಕ್ಷರ ಯಾವ ಆಕಾರದಲ್ಲಿ ಆಯಿತೋ ಆ ಆಕಾರವು ಅವನಿಗೆ ಸರಿಯಾಗಿ ಮೂಡದೇ ಇರುವುದರಿಂದ ಅವರಿಗೆ ಬಂದಿಲ್ಲ. ಇದರಂತೆ ಆಯಾ ಭಾಷೆಯ ಅಕ್ಷರಗಳು ಬೇರೆ, ಆಯಾ ಭಾಷೆಯ ಆಕಾರಗಳು ಬೇರೆ. ಇಂಗ್ಲಿಷ್ ಬಂದವರಿಗೆ ಇಂಗ್ಲಿಷಿನ ಆಕಾರ, ಕನ್ನಡ ಬಂದವರಿಗೆ ಕನ್ನಡದ ಆಕಾರ, ಮರಾಠಿಯವರಿಗೆ ಮರಾಠಿ ಆಕಾರ, ಹಿಂದಿಯವರಿಗೆ ಹಿಂದಿ ಆಕಾರ, ತೆಲುಗಿನವರಿಗೆ ತೆಲುಗು ಆಕಾರ. ಈ ಆಕಾರದ ವೃತ್ತಿಗಳ ಸಂಗ್ರಹದಿಂದ ಕೂಡಿಕೊಂಡಿದ್ದಾರಲ್ಲ ಇವರು, ಅವರಿಗಿಂತೂ ಇವರು ಜಾಣ, ಇವರಿಗಿಂತಲೂ ಅವರು ಹೆಚ್ಚಿನವರು ಅಂತ ಹೀಗೆ ಬಂದೈತಿ. ಅರಿವು ಅಂತ ಹೇಳ್ತೈತಿ ನೋಡು, ಅರಿವು ಅಂತ ಅದು ಹುಟ್ಟುವುದಿಲ್ಲ, ಬೆಳೆಯುವುದಿಲ್ಲ, ಕಡಿಮೆ ಆಗುವುದಿಲ್ಲ, ಹೊಸ್ತಾಗಿ ಬರುವುದಿಲ್ಲ, ಇರುವಂಗಲ್ಲಿರ್ತೈತಿ. ಇವು ಎಷ್ಟು ಹೆಚ್ಚಿನ ವೃತ್ತಿಗಳು ಬಂದು ಸಂಗ್ರಹ ಆಗ್ಯಾವ ನೋಡು, ಅವನ್ನೆಲ್ಲ ಅದೇ ಬೆಳಗ್ಗೆ ತೋರಿಸ್ತೈತಿ. ಕಡಿಮೆ ತರಗತಿ ವೃತ್ತಿ ಅದಾವ ನೋಡು, ಅದನ್ನು ಅದೇ ಬೆಳಗ್ಗೆ ತೋರಿಸ್ತೈತಿ. ಅದರಿಂದಲೇನೆ ಈ ಹುಡುಗ ಜಾಣಿಲ್ಲ ದಡ್ಡದನ ಅಂತ ಹೇಳಿಸಿಕೊಳ್ಳುತ್ತಲ್ಲ, ಆ ವೃತ್ತಿಯನ್ನು ದಡ್ಡತನದ ವೃತ್ತಿಯನ್ನು ಬೆಳಗಿರುವುದು ಅರಿವು. ಈ ಹುಡುಗ ಜಾಣಿದ್ದಾನೆ ಅಂತ ವೃತ್ತಿಗಳ ಸಂಗ್ರಹ ರೂಪದಿಂದ ಕೂಡಿಕೊಂಡಿದೆಯಲ್ಲ ಅದನ್ನು ಬೆಳಗ್ಗೆ ತೋರಿಸಿರುವುದು ಅರಿವೆ. ಆದ್ದರಿಂದಲೇ ಜಾಣ ಅಂತ ಬೆಳಗಿರುವುದು ಅರಿವು, ದಡ್ಡ ಅಂತ ಬೆಳಗಿರುವುದು ಅರಿವು. ಅರಿವು ಮಾತ್ರ ದಡ್ಡ ಅಲ್ಲ ಜಾಣ. ಅರಿವು ಅರಿವಾಗಿಯೇ ಇರ್ತೈತಿ, ದಡ್ಡ ಜಾಣ ಅನ್ನೋದು ಸಂಗ್ರಹದ ಮೇಲಿಂದ ಆ ಹೆಚ್ಚು ಕಡಿಮೆ ತಾರತಮ್ಯ ತೋರ್ತೈತಿ. ಒಂದೊಂದು ಜನಾಂಗದಲ್ಲಿ ಒಂದೊಂದು ಪ್ರಕಾರದ ಅರಿವು ಅಂತ ಅನಿಸ್ತೈತಿ ಅಂತ ಹೇಳ್ತಲ್ಲ, ಅದು ಹಾಗೆ ಆಯಾ ವ್ಯವಹಾರವನ್ನು ಮಾಡಿ ಜೀವನ ಮಾಡಬೇಕು ಅಂತ ಅವರಿಗೆ ಆ ಅರಿವು ಮೂಡಿರ್ತೈತಿ ನೋಡು. ಅಂದ್ರೆ ಆ ವೃತ್ತಿಗಳ ಸಂಗ್ರಹ ಇರ್ತೈತಿ ನೋಡು, ಅದು ಒಂದೊಂದು ಜನಾಂಗ ಅಂತ ಹೇಳಿಸಿಕೊಳ್ಳುತ್ತೆ. ವ್ಯಾಪಾರಿಗಳು ಬೇರೆ, ಸಟ್ಟ ವ್ಯಾಪಾರಿಗಳು ಬೇರೆ, ಬೇರೆ ಬೇರೆ ಫ್ಯಾಕ್ಟ್ರಿ ಹಾಕಿದವರು, ಮಿಲ್ ಹಾಕಿದವರು, ಬೇರೆ ಬೇರೆ ಉದ್ಯೋಗ ಮಾಡುವವರು ಇವರೆಲ್ಲ ಬೇರೆ ಬೇರೆ, ಭೂಮಿ ಕೆಲಸ ಮಾಡುವವರು, ನೇಗಿ ಮಾಡುವವರು ಇವರೆಲ್ಲ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಅರಿವು ಇರುವಂಗ ತೋರ್ತೈತಿ. ಅದು ನಿಜವಾಗಿ ಅರಿವಲ್ಲ, ಆ ವ್ಯವಹಾರದ ಆಕಾರದ ವೃತ್ತಿಗಳ ಸಂಗ್ರಹ. ಇದನ್ನು ಲೋಕದಲ್ಲಿ ಅರಿವು ಅಂತ ಇಟ್ಟುಕೊಂಡಿದ್ದಾರೆ ಅಷ್ಟೇ.
ಆದ್ದರಿಂದಲೇ ಇಲ್ಲಿ ಸ್ವತಂತ್ರವಾದ ಇರವೇ ಇಲ್ಲದಿರುವಾದ ಸ್ವತಂತ್ರವಾದ ಅರಿವು ಎಲ್ಲಿಂದ ಬರ್ತೈತಿ? ಆದರೆ ಅವಸ್ಥೆಗಳಲ್ಲಿ ಇರುವ ಅರಿವೂ ಸಹಿತ ಈ ಸಾಕ್ಷಿ ಅರಿವಿನಿಂದಲೇ ಅವುಗಳಿಗೆ ಅರಿವು ಬಂದಿದೆ, ಎರವು ಬಂದಿರುವಂತೆ. ಆದ್ದರಿಂದ ಸಾಕ್ಷಿಯು ಸ್ವಭಾವದಿಂದ ಯಾವಾಗಲೂ ಅರಿವೇ ಆಗಿರುವಂತೆ, ಅದಕ್ಕಿಂತ ಬೇರೆ ಅಲ್ಲದ ಅವಸ್ಥೆಗಳು ಯಾವಾಗಲೂ ಅರಿವಿನ ಸ್ವರೂಪವೇ ಆಗಿರುತ್ತಿವೆ ಎಂದಾಗುತ್ತದೆ. ಇದನ್ನು ಮುಂದೆಯೂ ಇನ್ನಷ್ಟು ಸ್ಫುಟಗೊಳಿಸಲಾಗುವುದು. ಅದು ಆತ್ಮದೃಷ್ಟಿಯಿಂದ ಅರಿವಿನ ದೃಷ್ಟಿಯಿಂದ ನೋಡುವಾಗ ಆ ಅವಸ್ಥೆಗಳು ಸಹಿತ ಅರಿವಾಗಿಯೇ ತೋರಿಕೊಳ್ಳುತ್ತಿವೆ, ಅರಿವನ್ನು ಬಿಟ್ಟು ಸ್ವತಂತ್ರವಾಗಿ ಇರುವುದಿಲ್ಲ ಅಂತ ಹೀಗೆ ತಿಳಿಯುತ್ತಾ ಇದೆ. ಇನ್ನು ಮುಂದೆ ಅದನ್ನು ತಿಳಿಸಬೇಕಾಗಿದೆಯಲ್ಲ. ಈಗ ಸದ್ಯಕ್ಕೆ ಅಂತಸ್ತಿನ ಮಟ್ಟವನ್ನು ಹೇಳ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಕೆಳಗಿನ ಮಟ್ಟದಿಂದಲೂ ಒಂದು ಸಮಾಧಾನವನ್ನು ಕೊಡಬಹುದಾಗಿರುತ್ತದೆ. ಅದೇನೆಂದರೆ, ಮೇಲೆ ಹೇಳಿದಂತೆ ಸಾಕ್ಷಿ ಎಂದೆಂದಿಗೂ ಮಾರ್ಪಡದ ಅರಿವಿನ ಸ್ವರೂಪವೇ ಆಗಿರುವುದರಿಂದ ಆ ಅರಿವನ್ನು ಪಾರಮಾರ್ಥಿಕ ಅರಿವು, ಎಂದೆಂದಿಗೂ ಬಾಧೆಯಾಗದ ಅರಿವು ಎಂದು ಕರೆಯಬಹುದಾಗಿದೆ. ಆದರೆ ಇಷ್ಟು ಮಾತ್ರದಿಂದ ಎಚ್ಚರದಲ್ಲಿ ನಾವು ಕಾಣುವ ಯಾವುದರಲ್ಲಿಯೂ ಯಾವ ಅರಿವು ಇಲ್ಲವೆಂದೇನು ಸಿದ್ಧವಾಗುವುದಿಲ್ಲ. ಏಕೆಂದರೆ ನಾನು ಅರಿಯುತ್ತೇನೆ, ನನ್ನ ಮನಸ್ಸು ಅರಿಯುತ್ತಿದೆ, ಇಂದ್ರಿಯಗಳು ಅರಿಯುತ್ತಿವೆ ಎಂದೇ ನಾವು ವ್ಯವಹಾರ ಮಾಡುತ್ತೇವೆ. ಈಗ ವ್ಯವಹಾರದ ದೃಷ್ಟಿಯಿಂದ ನೋಡುವಾಗ ಎಚ್ಚರದಲ್ಲಿ ತೋರಿಕೊಳ್ಳುವ ಜನರಿದ್ದಾರಲ್ಲ, ಜೀವರಿದ್ದಾರಲ್ಲ, ನಾನು ಅರಿಯುತ್ತೇನೆ ಅಂತ ಬಳಸ್ತಾರೆ. ಇಂದ್ರಿಯಗಳು ಅರಿಯುತ್ತಿವೆ, ಮನೋಬುದ್ಧಿಗಳು ಅರಿಯುತ್ತಿವೆ ಅಂತ ಹೀಗಿಟ್ಟುಕೊಂಡಿದ್ದಾರೆ. ಆದ್ದರಿಂದ ಇವುಗಳ ವ್ಯವಹಾರ ಇರುವ ಪರ್ಯಂತ ಈ ಅರಿವು ಐತಿ ಅಂತ ಅನ್ನಿಸ್ತಾ ಇದೆ. ಆದ್ದರಿಂದಲೇ ಇವುಗಳಿಗೆ ವ್ಯವಹಾರದ ಅರಿವು ಅಂತ ಕರೆದಿವೆ. ಇಂದ್ರಿಯಗಳು ಅರಿಯುತ್ತಿವೆ ಎಂದೇ ನಾವು ವ್ಯವಹಾರ ಮಾಡುತ್ತೇವೆ. ಮನಸ್ಸು ಇಂದ್ರಿಯಗಳು ಅರಿಯುತ್ತಿವೆ ಎಂಬ ಮತ್ತು ನಮ್ಮಂತೆ ಅನೇಕರು ಅರಿಯುವವರು ಇದ್ದಾರೆಂಬ ಭರವಸೆಯಿಂದಲೇ ನಾವು ವ್ಯವಹಾರವನ್ನು ಸಾಗಿಸುತ್ತಿರುತ್ತೇವೆ. ಆದ್ದರಿಂದ ಹೀಗೆ ವ್ಯವಹಾರ ಮಾಡುವಾಗ ನಮ್ಮಂತೆ ಅನೇಕ ಜನರಿದ್ದಾರೆ, ಅವರು ನಾವು ಹೇಗೆ ವ್ಯವಹಾರ ಮಾಡ್ತೀವೋ ಅದರಂತೆ ಅವರು ವ್ಯವಹಾರ ಮಾಡ್ತಾ ಇದ್ದಾರೆ. ಆದ್ದರಿಂದಲೂ ಅವರಿಗೂ ಅರಿವೈತಿ, ನನಗೂ ಅರಿವೈತಿ ಅಂತ ಹೀಗೆ ಭಾವನೆ ಮಾಡಿಕೊಂಡು ವ್ಯವಹಾರದಲ್ಲಿ ಬಳಸ್ತಾ ಇದ್ದಾರೆ. ಎಂದೆಂದಿಗೂ ಹೆಚ್ಚು ಕಡಿಮೆಯಾಗದೆ ಇದ್ದುಕೊಂಡಿರುವ ಅರಿವೈತಲ್ಲ, ಅದನ್ನು ಪಾರಮಾರ್ಥಿಕ ಅರಿವು ಅಂತ ಕರೆಯುತ್ತಾರೆ. ವ್ಯವಹಾರದಲ್ಲಿ ಉಪಯೋಗವಾಗತಕ್ಕ ಅರಿವಿಗೆ ವ್ಯಾವಹಾರಿಕ ಅರಿವು ಅಂತ ಕರೀತಾ ಇದೆ. ಈ ವ್ಯಾವಹಾರಿಕ ಅರಿವು ಅಂತ ಒಂದು ಅರಿವು ಬೇರೆ ಐತಿ ಅಂತಲ್ಲ, ಈ ವ್ಯವಹಾರದ ವೃತ್ತಿಗಳದಾವು ನೋಡು, ಯಾವ್ಯಾವ ವ್ಯವಹಾರದ ವೃತ್ತಿಗಳು ಹೇಗೆ ಹೇಗೆ ಇದ್ದುಕೊಂಡಿವೆಯೋ ಅವುಗಳನ್ನೆಲ್ಲ ಇದು ಬೆಳಗ್ಗೆ ತೋರಿಸ್ತೈತಿ. ಆದ್ದರಿಂದ ಈ ಅರಿವಿಗೆ, ಈ ಆಕಾರದ ಪ್ರತ್ಯಯಗಳನ್ನು ಬೆಳಗ್ಗೆ ತೋರಿಸುವ ಅರಿವಿಗೆ ವ್ಯಾವಹಾರಿಕ ಅರಿವು ಅಂತ ಹೆಸರು ಬಂದೈತಿ. ವ್ಯವಹಾರ ಇರುವ ಪರ್ಯಂತ ಇದು ಹೀಗೆ ಹೆಸರನ್ನು ಪಡೆಯುತ್ತಾ ಇದೆ. ಇಷ್ಟೇ ಅಲ್ಲ, ಅರಿವಿಲ್ಲವೆಂದು ನಾವು ಭಾವಿಸುವ ಮನಸ್ಸುಗಳಲ್ಲಿ ಕೂಡ ಅರಿವು ಸ್ವಲ್ಪವಾಗಿರುವುದೆಂದು, ಅವ್ಯಕ್ತವಾಗಿರುವುದೆಂದು ನಾವು ಭಾವಿಸುತ್ತೇವೆ. ಈಗ ಕೆಲವುದರಲ್ಲಿ ಅರಿವು ಇಲ್ಲ ಅಂತ ಭಾವನೆ ಮಾಡಿಕೊಳ್ತಾ ಇದ್ದೇವಲ್ಲ, ಅರಿವು ಇಲ್ಲ ಅನ್ನೋದು ಕೂಡ ಒಂದು ಪ್ರಕಾರದ ಅರಿವು ಅಂತ. ಯಾಕಂದರೆ ಅರಿವು ಇಲ್ಲ ಅಂತ ಹೇಳುವಾಗ ಯಾವುದರಿಂದ ಅರಿವು ಇಲ್ಲ ಅಂತ ಗೊತ್ತಾಗೈತೆ ನೋಡು, ಅದು ಅದನ್ನು ಬೆಳಗ್ಗೆ ತೋರಿಸ್ತೈತೆ. ಆದ್ದರಿಂದ ಇಲ್ಲ ಅನ್ನೋದು ಒಂದು ಪ್ರಕಾರದ ಅರಿವೆ. ಹಿಂದೆ ಇರವು ಅಂತ ಹೇಳುವಾಗ ಇಲ್ಲ ಅನ್ನೋದು ಒಂದು ಪ್ರಕಾರದ ಇರವೇ ಅಂತ ಹೇಳಿಕೊಂಡು ಬಂದಿತ್ತು. ಯಾಕಂದರೆ ಜನರು
ಎಲ್ಲದನ್ನೂ ಸಹಿತ ಬಳಸುವಾಗ ಇದೆ ಅನ್ನೋ ಭಾವನೆಯನ್ನಿಟ್ಟುಕೊಂಡು ಬಳಸ್ತಾ ಇದ್ದಾರೆ. ಏ ಇಂಥವರು ಸತ್ತು ಹೋಗಿದ್ದಾರೆ ಅವರು ಇಲ್ಲ ಅಂತ ಈಗ ವ್ಯವಹಾರ ಮಾಡ್ತಾರಲ್ಲ, ಅವರು ಇಲ್ಲ ಅನ್ನುವ ರೂಪದಲ್ಲಿಯೇ ಐತಿ ಅಂತ ಬಳಸ್ತಾ ಇದ್ದಾರೆ. ಅದರಂತೆಯೇ ಇಲ್ಲಿ ಅರಿವು ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಮನಸ್ಸಿನಲ್ಲಿ ಅರಿವಿಲ್ಲ ಅಥವಾ ಎಂಥದ್ರಲ್ಲಿ ಅರಿವಿಲ್ಲ ಅಂತ ಹೀಗೆ ಹೇಳುವಾಗ ಅರಿವು ಇಲ್ಲ ಅನ್ನುವುದು ಕೂಡ ಒಂದು ಪ್ರಕಾರದ ಅರಿವು. ಯಾಕೆಂದರೆ ಇಲ್ಲ ಅನ್ನೋದು ಯಾವುದರಿಂದ ಗೊತ್ತಾಗುತ್ತಿದೆ ನೋಡು, ಅದು ಅರಿವು ಹೀಗಿದ್ದುಕೊಂಡಿದೆ. ಆದ್ದರಿಂದಲೇ ವ್ಯವಹಾರದ ಅರಿವು ಅನ್ನುವಾಗ ಅರಿವು ವ್ಯವಹಾರಕ್ಕೆ ಸೇರೈತಿ ಅಂತ ತಿಳ್ಕೋಬಾರದು. ಉಪಾಧಿಗಳನ್ನು ಬೆಳಗುವಾಗ ಅದಕ್ಕೆ ಆ ಹೆಸರು ಬರ್ತೈತಿ ಅಷ್ಟೇ. ಹಾಗೆ ಶಬ್ದವನ್ನು ಬೆಳಗುವಾಗ ಶಬ್ದಜ್ಞಾನ ಅಂತ ಹೆಸರು ಬರ್ತೈತಿ ನೋಡು ಹಾಗೆ. ಆದ್ದರಿಂದಲೇ ಅರಿವಿಲ್ಲವೆಂದು ನಾವು ಭಾವಿಸುವ ಮನಸ್ಸುಗಳಲ್ಲಿ ಕೂಡ ಅರಿವು ಸ್ವಲ್ಪವಾಗಿರುವುದೆಂದು ಅವ್ಯಕ್ತವಾಗಿರುವುದೆಂದು ನಾವು ಭಾವಿಸುತ್ತೇವೆ. ಅರಿವಿನಿಂದ ಜಗತ್ತಿನಲ್ಲಿ ಫಲವಾಗುವಂತೆಯೇ ಮರವಿಯಿಂದಲೂ ಅರ್ಥಾನರ್ಥಗಳು ಆಗುತ್ತಿವೆ. ಆದ್ದರಿಂದ ಮರವಿ ಎಂಬುದು ಒಂದು ಬಗೆಯ ಅರಿವು ಎಂದು ತಿಳಿಯುವುದೇ ಯುಗತವು. ಪ್ರಪಂಚದಲ್ಲಿ ಅರಿವಿನಿಂದ ಹೇಗೆ ಫಲವಾಗುತ್ತದೆಯೋ ಮರವಿಯಿಂದಲೂ ಹಾಗೆಯೇ ಫಲವಾಗುತ್ತದೆ. ಅದರಿಂದ ಅನುಕೂಲವಾಗಬಹುದು, ಇದರಿಂದ ಅನಿಷ್ಟತನ ಆಗಬಹುದು. ಆದರೂ ಮರವಿ ಅನ್ನೋದು ಒಂದು ಪ್ರಕಾರದ ಅರಿವೇ ಅದು. ಆದ್ದರಿಂದ ಅರಿವಿಗಿಂತ ಬೇರೆಯಾಗಿ ಯಾವುದೂ ಸ್ವತಂತ್ರವಾಗಿ ಇರುವುದಿಲ್ಲ ಅಂತ ತಿಳಿಯಬೇಕು. ಅದಕ್ಕಾಗಿಯೇ ಇಲ್ಲಿ ಇದನ್ನು ತೋರಿಸಿದೆ ನಮಗೆ. ಏ ಮರವಿ ಅಂದರೆ ಹೇಗೆ ಅರಿವಾಗತ್ತ ಅಂತ ಈಗ ಅನಿಸ್ತೈತಿ. ಮರವೇ ಅನ್ನುವುದು ಯಾವುದರಿಂದ ಗೊತ್ತಾಗೈತಿ ನೋಡು, ಅರಿವಿನಿಂದ. ಆದ್ದರಿಂದಲೂ ಮರವಿ ಅನ್ನುವುದು ಒಂದು ಪ್ರಕಾರದ ಅರಿವೇ. ಹೀಗೆ ಈ ಅರಿವಿನ ಸ್ವಭಾವವು ಸರಿಯಾಗಿ ತಿಳಿಯಿತು ಅಂದರೆ ಇದರಲ್ಲಿ ಭೇದವಿಲ್ಲ, ವ್ಯವಹಾರಕ್ಕಾಗಿ ಹೀಗೆ ಉಪಾಧಿಯಿಂದ ತೋರಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಓಂ ನಾಮ.